ಗಜಮುಖ ನಾನಿನ್ನ ಪಾದವಾನೆನವೇ ನಿಜವಾಗಿ ಕರುಣೀಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಸುಂದರ. ಈ ದುರ್ಯೋಧನ ಧೀರವರನ್ನಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ದೂರೀಕರಿಸಿಬಿಟ್ಟಿಯ. ಹಾಗಿಲ್ಲವಾದ್ರೆ ನನ್ನ ಕಣ್ಣುಗಳು ಏನನ್ನು ನೋಡುತ್ತಾ ಇದೆ, ನನ್ನ ಹೃದಯ ಏನನ್ನು ಅನುಭವಿಸುತ್ತಾ ಇದೆ? ಕುರುಕ್ಷಿತರ ಪುಣ್ಯ ಕ್ಷಯಿಸಿ ಹೋಗುತ್ತಿರುವುದನ್ನು ನೋಡುತ್ತಾ ಇದ್ದೇನೆ, ನನ್ನ ಭಾಗ್ಯ ರವಿಯು ಅಸ್ತಂಗತನಾಗುತ್ತಿರುವುದನ್ನು ಅನುಭವಿಸುತ್ತಾ ಇದ್ದೇನೆ. ಭೀಷ್ಮಾಚಾರ್ಯರು ಸರಳ ಸೇನೆ ಇರುವುದನ್ನ, ದ್ರೋಣಾಚಾರ್ಯರು ಚಿತ್ರಹಿಂಸೆ ಗುರಿಯಾಗಿರುವುದನ್ನು ನೋಡಿದೆ. ಮಗನಾದಂಥ ಲಕ್ಷಣ, ಮಿತ್ರನಾದಂಥ ಕರ್ಣ, ಹೆಣವಾಗಿ ಉರುಳಿ ಹೋಗಿರುವಂತಹ ದುರ್ಯೋಗವನ್ನು ಅನುಭವಿಸಿದೆ. ದ್ವೇಷ ಅಸೂಯೆ ಮಾತ್ಸರ್ಯದ ಮಹಾಗ್ನಿಯಲ್ಲಿ ಹಸ್ತಿನಾವತಿಯ ಅರಮನೆ ಉರಿದು ಮಸಣವಾದದ್ದನ್ನು ಕಂಡೆ. ಇನ್ನೇನನ್ನು ನಾನು ನೋಡಲಿಕ್ಕಿದೆ, ಇನ್ನೇನನ್ನು ನಾನು ಅನುಭವಿಸಲಿಕ್ಕಿದೆ? ಇದನ್ನೆಲ್ಲ ನೋಡುವ ನನ್ನ ಕಣ್ಣುಗಳು ಒಡೆದು ಹೋಗಬಾರದೆ, ಇದನ್ನೆಲ್ಲ ನಾನು ಅನುಭವಿಸುವ ಹೃದಯ ಸಿಡಿದು ಹೋಗಬಾರದೆ? ಯಾಕೆ ಹೀಗಾಯಿತು? ನನ್ನ 11 ಕ್ಷೋಹಿಣಿಯ ಸೈನ್ಯ ಪಾಂಡವರ 7 ಕ್ಷೋಹಿಣಿಯ ಸೈನ್ಯದಿಂದ ನಿಪತನಾವಸ್ಥೆಯನ್ನು ಗೊಂಡಿತ್ತು. ಹೇಗೆ, ಯಾಕೆ? ಹೌದು, ನಾನು ಪೂರ್ವದಲ್ಲಿ ಮಾಡಿದಂತಹ ಕುಕರ್ಮದ ದೆಸೆಯಿಂದಾಗಿ ಇಂಥ ದೌರ್ಭಾಗ್ಯದ ಕೈಫಲವನ್ನು ಉಣ್ಣುವಂತಾಯಿತು. ಅಲ್ಲ, ನೀಚರಾದಂಥ ಪಾಂಡವರ ಮೋಸ ವಂಚನೆಗೆ ಬಲಿಯಾದಂಥ ನಾನು ಇಂಥ ಸೋಲಿನ ಸಾವಿನ ಸುಳಿಯಲ್ಲಿ ಸಿಕ್ಕಬೇಕಾದಂತಹ ಸಂದರ್ಭಕ್ಕೆ ಈಡಾದೆ. ಆದ ಕಾರಣ ನೀಚರಾದಂತಹ Thank you.
ಹಾಗೆ ಯುದ್ಧ, ಯಾವ ಸುಖವನ್ನ ಸುರಿಯಲೆಂದು ಯುದ್ಧ. ಹನ್ನೊಂದು ಕ್ಷೋಹಿಣಿ ಸೈನ್ಯದಿಂದ ಪರಿವರ್ತನಾದ ಆ ಕಾಲದಲ್ಲಿ ನನ್ನ ಭಾಗಕ್ಕೆ ವಿಜಯ ಉಂಟಾಗಲಿಲ್ಲ. ಏಕಾಂಗಿಯಾಗಿ ಹೋರಾಟವನ್ನು ಮುಂದುವರಿಸಿದ್ರೆ ಜಯ ಲಭ್ಯವಾದೀತೆ. ಒಮ್ಮೆ ಜಯವಾಯಿತಾದರೂ ಬರಬಹುದಾ ಅಂತ ರಕ್ತಸಿಕ್ತವಾ ಅಂತ ಸಿಂಹಾಸನವನ್ನ ಯಾವ ಒಡನಾಡುಗಳೊಂದಿಗೆ ಆಳಲಿ ಅನುಭವಿಸಲಿ? ಕಾರಣ ಈ ಯುದ್ಧ ನನ್ನ ಭಾಗಕ್ಕೆ ಬರಿದೇ ಯುದ್ಧ. ಬೇಡ ಯುದ್ಧ, ಬೇಡ ಯುದ್ಧ, ಬೇಡ. ನನ್ನ ಹಿಡಿದು ಎಳೆದು ತೊಡೆಯನ್ನ ಮುರಿದು ನನ್ನ ಭಾಷೆಯನ್ನ ತೀರ್ಚಿ ಹೋಗ್ತೇನೆ. ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ. ಇಂದಿನ ಭೀಮನ ಒಂದೊಂದು ಕೂಗಿನಲ್ಲಿಯೂ ನನ್ನ ಭಾಗದ ಮರಣ ಮೃದಂಗ ಧ್ವನಿಯೋ ಎನ್ನುವಂತೆ ಭಾಸವಾಗುತ್ತಾ ಇದೆಯಲ್ಲ. ನನ್ನ ಸರ್ವತೋಮುಖ ಮೃತ್ಯುವಿನ ನೃತ್ಯವೇ ನಡೆದಂತೆ ಭಾಸವಾಗುತ್ತಾ ಇದೆಯಲ್ಲ. ಯಾಕೆ ಹೀಗೆ? ಒಂದು ಕಾಲದಲ್ಲಿ ಈ ಬರಳನ್ನಾಡಿಸಿದ ಮಾತ್ರದಿಂದ 100 ಭೀಮರನ್ನ ಕುಣಿಸುತ್ತಿದ್ದೆ, ಮಣಿಸುತ್ತಿದ್ದೆ, ದಣಿಸುತ್ತಿದ್ದೆ. ನನ್ನ ಅಂದಿನ ಯಾವತ್ತು ಅದಮ್ಯ ಸಾಹಸ ಇಂದೆಲ್ಲಿ ಅಡಗಿ ಹೋಯಿತು, ಇಂದೆಲ್ಲಿ ಉಡುಗಿ ಹೋಯಿತು? ಯಾಕೆ ಹೀಗೆ? ಹೌದು,
ಅಂದು ಸಾವಿರ ಸಾವಿರ ಭಟರಿಂದ ನಾನು ಪರಿವೃತನಾಗಿದ್ದೆ, ಇಂದು ಏಕಾಂಗಿ. ಕಾರಣ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಹೀಗೆ ಭೀತಿಯ ಭೂತಕ್ಕೆ ವಶನಾಗಿ ವಿವರಿಸುವಂತಾಗಿದೆ. ಏನು, ಭೀಮನ ಕಣ್ಣು ತಪ್ಪಿಸಿ ಇಂದ್ರ ದಿಶಾಭಿಮುಖವಾಗಿ ತೆರಳಿ ಒಂದು ಸುರಕ್ಷಿತವಾದಂತಹ ನೆರೆಯನ್ನು ತಲುಪಿದ್ದಾಗಿದೆ. ಈಗ ಯೋಚಿಸುತ್ತಾ ಇದ್ದೀನಿ, ಇಂದಿಗೆ 18 ದಿವಸಗಳ ಹಿಂದಿಗೂ ನಾನು ಬದುಕಿ ಬಾಳಿದಂತಹ ಆ ಗಾತ ಕಥೆಯ ಕುರಿತಾಗಿ ಅದನ್ನು ಏನೆಂತ ಹೇಳಲಿ. ದಿವಸಗಳ ಹಿಂದೊಂದು ದಿವಸ ಕುರುಕ್ಕಿಚಿದರೂ ತಮ್ಮ ಬೆವರನ್ನೇ ಬಸಿದು ಮಾಡಿಟ್ಟಂತ ಸಿಂಹಾಸನದ ಮೇಲೆ ನಾನು ಸ್ಥಿತನಾದ ಕಾಲ ನನ್ನ ಸಮಾನಾಂತರವಾದಂತಹ ಗದ್ದುಗೆಯಲ್ಲಿ ತಂದೆ ತಾಯಂದಿರು ಮಂಡಿಸಿದ ವೇಳೆ ಒಂದು ಕಡೆಯಲ್ಲಿ ಭೀಷ್ಮ ದ್ರೋಣ ಮುಂತಾದಂತಹ ಆಚಾರ್ಯ ವರ್ಗದವರು, ಇನ್ನೊಂದು ಕಡೆಯಲ್ಲಿ ಶಕುನಿ ಜಯದ್ರಥ ಶಲ್ಯ ಮುಂತಾದಂತಹ ವ್ಯಕ್ತಿಗಳು, ಮತ್ತೊಂದು ತಟ್ಟಿನಲ್ಲಿ ದುಶಾಸನ ಮುಂತಾದಂತಹ ಸಹೋದರ ವರ್ಗದವರು, ಮತ್ತೊಂದು ಕಡೆಯಲ್ಲಿ ಲಕ್ಷಣ ದೌಶಾಸನಿ ಮುಂತಾದಂತಹ ನನ್ನ ಸಂತಾನ ಪರಂಪರೆಯವರು. ಈ ಕಾಲದಲ್ಲಿ ರಾಜಲಾಂಛನವಾಗಿ ಎತ್ತಿಡಿದಂತಹ ಬಿಳುಗುಡೆ, ಲಾವಂಚದ ಬೇರಿನಿಂದ ನಿರ್ಮಿತವಾದಂತಹ ಬೀಸಣಿಕೆಯಿಂದ ಗಾಳಿಯನ್ನು ಹಾಕುವಂತಹ ದಾಸದಾಸಿಯರ ಸಂದೋಹ, ಹೋಗಬೇಕು ಎಂತಾದ್ರೆ ಸಾಗಬೇಕು ಎಂತಾದ್ರೆ ಮೇಳೆ ಮೇಲೋ ರಥದ ಮೇಲೋ ಕೊಂಡೊಯ್ಯುವಂತಹ ಭಟಸ್ತೋಭ, ಹೀಗೆ ಇರಬಹುದಾದಂತಹ ಯಾವತ್ತು ವೈಭವವನ್ನ ಕಳೆದುಕೊಂಡವನಾಗಿ ಇಂದು ಏಕಾಂಗಿಯಾಗಿ ಈ ವಿಶಾಲವಾದಂತಹ ಪ್ರೇತವನದಲ್ಲಿ ನನ್ನ ಆತ್ಮಬಾಂಧವರ ಹೆಣದ ಮಡವೆಯಲ್ಲಿ ಹತ್ತಿಳಿಯುತ್ತ ಪಾದಚಾರಿಯಾಗಿ ಮುಂದೆ ಸಾಗಬೇಕಾದಂತಹ ದುರ್ಧರ ಪ್ರಸಂಗ ನನ್ನ ಪಾಲಿಗೆ ಪ್ರಾಪ್ತವಾಗಿಬಿಡ್ತು ಹಾಗಿದ್ರೆ ಈ ಯಾವತ್ತು ಅನರ್ಥ ಪರಂಪರೆಗೆ ಮೂಲ ಕಾರಣ ಏನು? ನನ್ನ ಪ್ರಶ್ನೆಗೆ ಈಗ ಉತ್ತರ ಎನ್ನುವುದು ದೊರಕಿಕೊಂಡಿದೆ. ದೈವ ಬಲವಿಹೀನಾದ್ದರಿಂದ ಹೀಗೆಲ್ಲ ಅನರ್ಥವನ್ನು ನಾನು ಅನುಭವಿಸುವಂತಾಯಿತು ನಡೆದು ಹೋದಂತಹ ಯಾವತ್ತು ಕಥೆಯನ್ನು ಮೆಲುಕು ಹಾಕ್ತಾ ನಿಂತರೆ ಭೀಮ ನನ್ನನ್ನ ಬೆನ್ನಟ್ಟಾನೆ, ಬೆನ್ನಟ್ಟದೆ ಬಿಟ್ಟಾನೆ. ಆದ್ದರಿಂದ ಈ ಸ್ಥಳದಲ್ಲಿ ಬಹಳ ಹೊತ್ತು ಉಳಿಯುವುದು ಕ್ಷೇಮಕಾರಕವಾದದ್ದಲ್ಲ. ಆದ್ದರಿಂದ ಮುಂದೆ ಸಾಗಬೇಕಾದ್ದು ಅನಿವಾರ್ಯ. ಧೈರ್ಯವನ್ನ
ಕರೆಯೋ ಪ್ರಭು. ಒಂದು ಕಾಲದಲ್ಲಿ ನಾಯಕ ವಾಡಿಗಳು ಮಂದಳೆಯ ಮಾಂಡಲಿಕರೆಲ್ಲ ಬಂದು ಎರಗುವಂತಹ ಈ ಕೋಮಲ ಪಾದ ಯಾವಾಗ ತಮ್ಮ ಕರುಣೆ ಈ ರೀತಿಯಾಗಿ ನಮ್ಮ ಮೇಲೆ ಪ್ರವಹಿಸುತ್ತದೆ ಎಂದು ನಿರೀಕ್ಷಿಸುತ್ತಿರಬಹುದಾದಂತಹ ಆ ಮಾಂಡಲಿಕ ಮಂದಳೆಯರೆಲ್ಲ ನಿನ್ನ ಗೌರವದಿಂದ ಕಾಣುತ್ತಿರುವಂತಹ ಹೊತ್ತು ಆ ಸಂಭ್ರಮ ಬೇರೆ ಇತ್ತು. ಆ ಕಾಲದಲ್ಲಿ ನಾವೆಲ್ಲ ಸಂತುಷ್ಟರಾಗಿದ್ದೆವು, ಸಂತೃಪ್ತಿಯನ್ನು ಹೊಂದಿದ್ದೆವು. ಈ ಅಸ್ಥಿರಾವಧಿಯ ಒಂದು ಈ ಸಿಂಹಾಸನಕ್ಕೆ ಒಬ್ಬ ಉತ್ತರಾಧಿಕಾರಿ ಸಮರ್ಥನೊಬ್ಬ ದೊರಕಿದನಲ್ಲ, ನಮ್ಮೆಲ್ಲರಿಗೂ ಭಾಗ್ಯ ವಿಧಾತನೊಬ್ಬ ದೊರಕಿದನಲ್ಲ, ಭಾಗ್ಯ ಉಳಿಸುತ್ತಿದ್ದಾನಲ್ಲ ಎಂಬಂತ ಸಂತೃಪ್ತಿ. ಆದರೆ ಇಂದು ಮೆಲು ಹಾಸಿನ ಮೇಲೆ ನಡೆದಾಡುತ್ತಿರಬಹುದಾದಂತಹ ನಿನ್ನ ಚರಣ ಕಮಲಗಳು, ಈ ರಕ್ತ, ಈ ಮಜ್ಜೆ, ಈ ಮಾಂಸ ಇದನ್ನೆಲ್ಲ ತುಂಬಿ ತುಳುಕಾಡುತ್ತಿರುವಂತಹ ಈ ರಣಕಣದಲ್ಲಿ ಮೆಲ್ಲಡಿ ಇಡುತ್ತಾ ಏಕಾಂಗಿಯಾಗಿ ಹೋಗುತ್ತಿರುವಂತಹ ಈ ದುರ್ಧರ ಪ್ರಸಂಗವನ್ನ ನೋಡುವಂತಹ ನಮ್ಮ ಕಣ್ಣುಗಳು ಯಾಕೆ ಇಂಗಿ ಹೋಗುವುದಿಲ್ಲ? ಇಂತಹ ಒಂದು ದೀನ ಪರಿಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬರುತ್ತದೆ ಎಂದು ನಾವು ತಿಳಿದಿಲ್ಲ. ಆದರೂ ಬಂತಲ್ಲ, ಯಾರಿಂದ ಯಾಕೆ ಮಾತಾಡುವುದಿಲ್ಲ ಹೇಳು? ಒಂದು ಕೃಷ್ಣ ಸಂಧಾನಕ್ಕಾಗಿ ಬಂದಾಗ ಏನ್ ಹೇಳಿದ್ಯ? ನಾನು ನರಕ್ಕಾಗಿ ಎರೆಯುತ್ತಿಲ್ಲ, ಚಲಕ್ಕಾಗಿ ಎರೆಯುತ್ತೇನೆ ಎಂದೇ ಹೇಳಿದವನಲ್ಲವೇ ನೀನು? ನಿಷ್ಪಾಂಡವ ಪೃಥ್ವಿ ಎಂದೇ ಉಳಿದವನಲ್ಲವೇ ನೀನು? ಕೊಂದು ಮುಗಿಸುತ್ತೇನೆ ಪಾಂಡವರು ಎಂದು ಹೇಳುತ್ತಿರುವಂತಹ ನಿನ್ನ ಅಗ್ಗಳೆಯ ಛಲದ ನುಡಿ ಎಲ್ಲ ಮರೆತು ಹೋಯ್ತೇನೋ? ಯಾಕೆ ಏಕಾಂಗಿಯಾಗಿ ಮರು ಮಾತಾಡದೆ ಹೋಗುತ್ತಿರುವೆಯ? ಸರಿಯೇ, ನಾನೇನ ಅಪರಾಧ ಮಾಡಿದ್ದೇನೆ ಸಂಜಯ? ಓದಲಿ ಸಂಜಯ ಸುಕೃತ ವಿಶಾಲವನವದು ಆದಿ ಸುಕೃತ ವಿಶಾಲವನವದು ಸೀದು ಹೋದರೆ ಜಯ ಸರಿಯು ಜಂಗುಳವ ಜಾರಿದರೆ ಹುಣ್ಣಿನ ಮೇಲೆ ಕಾದ ಬರೆಯನ್ನು ಎಳೆಯುತ್ತಾ ಇದ್ದೀಯೋ? ಮೊದಲೇ ನನ್ನ ಬಂಧು ಬಾಂಧವರನ್ನ ಒಡನಾಡಿಗಳನ್ನ ಕಳೆದುಕೊಂಡು ಹತಾಶೆ ನಿರಾಶೆಯಲ್ಲಿ ತೇಲುತ್ತಿದ್ದಂತ ನನ್ನೆದುರು ಆ ವಿಷಯವನ್ನೇ ನೆನಪು ಮಾಡಿಕೊಟ್ಟು ಪುನಃ ಯಾಕೆ ನನ್ನ ಹೀಗೆ ನೋವಿಗೀಡು ಮಾಡುತ್ತಾ ಇದ್ದೀ ಸಂಜಯ? ಹೀಗೆಲ್ಲ ಆಯ್ತಲ್ಲ, ಹಾಗಿದ್ದಿದ್ರೆ ಈ ಯಾವತ್ತು ದುರ್ಭರವಾದಂತ ಸ್ಥಿತಿಗೆ ದುರಂತವಾದಂತಹ ಘಟನಾವಳಿಗಳಿಗೆ ಮಾನವೀಯವಾದಂತಹ ವ್ಯವಹಾರದ ದೋಷ ಅಲ್ಲ, ತಪ್ಪಿಲ್ಲ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು? ಏನು ಅದು? ಕಾಣದೇ ಇರುವಂತಹ ಕೈವಾಡ ಒಂದಿದೆಯಲ್ಲ, ಅದುವೇ ವಿಧಿ. ವಿಧಿ ಆ ವಿಧಿಯ ಚಿತ್ತದಲ್ಲಿ ಸುಯೋಧನ ಬದುಕಿನಲ್ಲಿ ಹೀಗೆಲ್ಲ ಉಂಟಾಗಬೇಕು ಅಂತಿದ್ರೆ ಅದನ್ನ ತಪ್ಪಿಸಿಕೊಳ್ಳಲಿಕ್ಕೆ ನಾನ್ಯಾರು ಸಂಜಯ? ಕಾರಣ ವಿಧಿಯೇಚ್ಛೆಯ ಪ್ರಕಾರವಾಗಿ ಎಲ್ಲ ನಡೆದು ಹೋಯಿತು, ಎಲ್ಲ ನಡೆದು ಹೋಯ್ತು ಸಂಜಯ. ಭೂಪತಿ, ವಿಧಿ ಎಂಬ ಈ ಎರಡು ಅಕ್ಷರ ನಿನಗೆ ಮೊದಲೇ ನೆನಪಿಗೆ ಬರಬೇಕಿತ್ತು, ಆದರೂ ನೆನಪಾಯಿತಲ್ಲ. ವಿಧಿ ವಿಧಿ ಎಂದು ಕುಳಿತರೆ ನೀನು ಹಿಂದೆ ಆಡಿದಂತಹ ಮಾತು, ವಿರೋಧಿಗಳಾಗಿರುವಂತಹ ಪಾಂಡವರು ಮುಂದತ್ತುತ್ತಿದ್ದಾರಲ್ಲ, ಜಯಲಲನೆಯನ್ನು ಸಂಪಾದಿಸಿದ್ದಾರಲ್ಲ, ಅವರ ಬಗ್ಗೆ ನಿನ್ನ ನಿಲುಮೆ ಏನು? ಸಂಜಯ ಕೇಳೋ, ಸಂಜಯ ಕೇಳೋ, ಏನೋ ಬೇಡ ನಿನಗೆ
ಇಂದುವರೆಗೆ ನಡೆದು ಹೋದಂತಹ ವಿಷಯದ ಕುರಿತು ವಿಧಿ ಅಂತ ಹೇಳಿದ್ರೆ ವಿನಃ ಮುಂದೆ ನಡೆಸುವಂತಹ ಕೃತ್ಯ ವಿಷಯದಲ್ಲಿ ವಿಧಿಯ ಮೇಲೆ ಭಾರವನ್ನು ಹಾಕಿ ಕೈ ಕಟ್ಟಿ ಕೂತುಕೊಳ್ಳುವಂತಹ ನಿಷ್ಕ್ರಿಯ ವ್ಯಕ್ತಿ ದುರ್ಯೋಧನರಲ್ಲ. ಇಂದೊಂದು ದಿವಸ ಕಳೆದು ನಾಳೆ ಉದಯವಾಯಿತಾದ್ರೆ ನನ್ನ ವಿರೋಧಿಗಳಾದಂತಹ ಪಾಂಡವರನ್ನ ನೆಲಕ್ಕೆ ಒಣಗಿಸುತ್ತೇನೆ, ಅವರ ತಲೆಯನ್ನ ಒಡೆಯುತ್ತೇನೆ, ಮೃತ್ಯು ಮಂದಿರಕ್ಕೆ ಕಳಿಸುತ್ತೇನೆ. ನೆಪಾಂಡವ ಪೃಥ್ವಿ, ನೆಪಾಂಡವ ಪೃಥ್ವಿ ಹೀಗೆಂದು ಹೇಳಿ ಕೆಲವೇ ದಿನಗಳಾಯಿತು. ಆದರೆ ಮಾಡಲಿಕ್ಕೆ ಮಾತ್ರ ಸಾಧ್ಯವಾಯಿತು. ಕಾರಣ ಅಲ್ಲಿ ತುಂಬಿರುವಂತಹ ಬಲಾಢ್ಯ, ಅದರಲ್ಲಿಯೂ ನಿನ್ನ 99 ಮಂದಿ ಸಹೋದರ ಮುಂದಿನ ನಡೆದಂತಹ ಮಕ್ಕಳ ಒಬ್ಬ ಸಾಕಲ್ಲ. ಒಡಲನ್ನ ಒಡೆಯುತ್ತೇನೆ, ಮಜ್ಜ ಮಾಂಸಗಳನ್ನ ಹರಿದು ಹಿರಿದು ತೆಗೆಯುತ್ತೇನೆ. ನನ್ನ 99 ಮಂದಿ ಸಹೋದರರಿದ್ದಾರಲ್ಲ, ಅವರ ಯಾವತ್ತು ಅಳಿವಿಗೆ ಕಾರಣರಂತ ಈ ಭೀಮನ ವಿಷಯದಲ್ಲಿ ಸೇಡನ್ನ ತೀರಿಸಿಕೊಳ್ಳುತ್ತೇನೆ. ಇನ್ನು ಆ ಪಾರ್ಥ ಅವನ ಶಿರಸ್ಸನ್ನ ಹೊಡೆಯುತ್ತೇನೆ. ನನ್ನ ಮಿತ್ರವರಿಗಳಾದಂತಹ ಕರುಣೆ ಕೊಡಬಹುದಾದಂತಹ ಯಾವತ್ತೂ ಸಹಾಯ ಸಹಕಾರಕ್ಕೆ ಮಂಗಲಾಚರಣೆಯನ್ನು ಹಾಡುತ್ತೇನೆ. ಮಿಕ್ಕಿನ ಭಟರು ನನ್ನ ಲೆಕ್ಕಕ್ಕೆ ಇಲ್ಲ, ಮೀರಿ ಬಂದ್ರೆ ಮಿಕ್ಕಿ ಬಂದ್ರೆ ಆ ಭಟರನ್ನೆಲ್ಲ ಮಾರಿಗೆಯದಿದ್ರೆ 100 ಮಕ್ಕಳಲ್ಲಿ ಧೃತರಾಷ್ಟ್ರನಿಗೆ ತನೆಯನ್ನಲ್ಲ. ಪ್ರಭು, ನಾನು ಯಾಕೆ ಬಂದಿರುವೆ ತಿಳಿದಿದ್ಯಾ? ವೇದವ್ಯಾಸರ ಅನುಗ್ರಹದಿಂದ ಹಸ್ತದಲ್ಲಿಯ ಕುರುಕ್ಷೇತ್ರದಲ್ಲಿ ಆಗಿರುವಂತಹ ವಿದ್ಯಮಾನಗಳನ್ನು ತಿಳಿಯಪಡಿಸುವಂತಹ ಯೋಗ್ಯತೆ ನನಗೆ ಬಂದಿತ್ತು. ಅಂದನ್ನಪ್ಪ, ನನಗೆ ಉಸಿರುತ್ತಿದ್ದೆ, ರಣಕಣದಲ್ಲಿ ನೀನು ಕಾಣದಿದ್ದಂತಹ ಪ್ರಸಂಗ ಒದಗಿ ಬಂತು. ಆ ಮಹಾರಾಜನಿಗೆ ಧೈರ್ಯವನ್ನೊರೆದು ನೀನು ಎಲ್ಲಿದ್ದೀ ಅಂತ ತಿಳ್ಕೊಂಡು ಬರೋಣ ಅಂತ ಬಂದೆ, ನಿನ್ನನ್ನು ನೋಡಿದೆ. ಆದರೆ ನನ್ನ ಮಗ ಯಾವ ನಿರ್ಧಾರಕ್ಕೆ ಬಂದಿದ್ದಾನೆ, ಯಾವಾಗ ಬರ್ತಾನೆ ಎಂದು ಕಾತುರದಿಂದ ನಿರೀಕ್ಷಿಸುತ್ತಿರಬಹುದಾದಂತಹ ನಿನ್ನಪ್ಪನಾಗಿರುವಂತಹ ಧೃತರಾಷ್ಟ್ರ, ನಿನ್ನವೆಯಾಗಿರುವಂತಹ ಗಾಂಧಾರಿ, ನಿನ್ನ ಮಳದಿಯಾಗಿರಬಹುದಂತಹ ಸೌಭಾಗ್ಯವತಿ ಭಾವಮತಿ, ಉಳಿದ ಪರಿವಾರದವರೆಲ್ಲ ಕೇಳಿದ್ರೆ ಯಾವ ಉತ್ತರ ಕೊಡಲಿ ಪ್ರಭು? ಸಂಜಯ, ನನ್ನ ತಂದೆ ತಾಯಿ ಮಕ್ಕಳು ಎನ್ನುವಂತಹ ವ್ಯಾಮೋಹಕ್ಕೆ ಅಚ್ಚಿಗೆ ವಶರಾದಂತಹ ವ್ಯಕ್ತಿಗಳು ಅವರು. ಇಂದಿನ ನನ್ನ ದಾರುಣವಾದಂತಹ ಸ್ಥಿತಿಯನ್ನು ಕೇಳಿದಾಗ ಸಹಜವಾಗಿಯೇ ಭಯ ವಿಹಲರಾಗಿರಬಹುದು. ಅವರಿಗೆ ಹೋಗಿ ನೀನಿಷ್ಟೇ ಹೇಳು, ದುರ್ಯೋಧನ ಕೇವಲ ನಿಮ್ಮ ಮಗ ಮಾತ್ರನಲ್ಲ, ಆತ ಕ್ಷಾತ್ರಿಯ ವೀರನೂ ಆಗಿದ್ದಾನೆ. ಕಾರಣ ಕ್ಷಾತ್ರಿಯ ವೀರನಿಗೆ ಉಚಿತವಾದಂತಹ ಯಾವ ಯುದ್ಧವಿದೆಯೋ ಆ ಯುದ್ಧ ಭೂಮಿಯಲ್ಲಿ ಉಳಿವು ಅಥವಾ ಅಳಿವು ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕಾದದ್ದು ಕ್ಷಾತ್ರಿಯ ಧರ್ಮ ಎನ್ನುವುದಾಗಿ ಅವರಿಗೆ ಸ್ವಾಂತನಪರವಾದಂತಹ ಮಾತನ್ನ ನೀನೇ ಆಡು ಸಂಜಯ. ಅಷ್ಟಲ್ಲದೆ ನನ್ನ ಹೆಂಡತಿಯಾದಂತಹ ಭಾನುಮತಿ ಯಾವ ಕೆಡದಲ್ಲಿ ಅವಳ ಕೊನೆಗೆ ಮಾಗಲಿ ಧಾರಣೆಯನ್ನು ಮಾಡಿದನು? ಆಗಲೇ ತಂದೆ ತಾಯಂದಿರು ಸಾಕಿ ಸಲಹೆಯ 1000 ಋಣವನ್ನು ಹರಿದೊಗೆದು ಕೈ ಹಿಡಿದವರೇ ಭಗವಂತನೆನ್ನುವುದಾಗಿಯೂ ಹೊಕ್ಕಮನೆಯೇ ಸ್ವರ್ಗ ಎನ್ನುವುದಾಗಿ ಭಾವಿಸಿದವಳು, ತನ್ನ ಲಕ್ಷಣಾದಿ ಮಕ್ಕಳು ಸತ್ತು ಹೆಣವಾದಂತಹ ಕಾಲದಲ್ಲಿಯೂ ಅದಕ್ಕೆ ಆಕ್ಷೇಪವನ್ನು ಕೊಟ್ಟವಳಲ್ಲ. ಆ ಕಾಲದಲ್ಲಿ ಅವಳು ಹೇಳಿದ್ದಿಷ್ಟೇ, ಪತಿದೇವ ಲಕ್ಷಣಾದಿ ಮಕ್ಕಳು ಸತ್ತು ಹೆಣವಾಗಿ ಹೋಗಲಿ, ಆದರೆ ತನ್ನ ಹಣೆಯಲ್ಲಿ ಲಾಲಿಸುವಂತೆ ಯಾವ ತಿಲಕವಿದೆಯೋ ಅದನ್ನು ಮಾತ್ರ ಮೃತ್ಯುದೇವತೆ ಅಳಿಸದೆ ಉಳಿಸಲಿ ಎನ್ನುವುದಾಗಿ ಅರ್ಥ. ಈ ಪತಿಯ ಬದುಕನ್ನೇ ಹಾರೈಸಿದವಳು ಎನ್ನುವುದಾಗಿ ಅರ್ಥ. ಅಂತಹ ಪತಿವ್ರತ ಶಿರೋಮಣಿಯಲ್ಲಿ ಒಂದು ಮಾತನ್ನಾಡು, ಬದುಕಿದ್ರೆ ನಾಳೆ ಬಂದು ನಿನ್ನೊಂದಿಗೆ ರತ್ನ ಖಚಿತವಾದಂತಹ ಸಿಂಹಾಸನವನ್ನು ಆಳುತ್ತಾನಂತೆ. ಅದನ್ನ ವಿಧಿ ಸಹಿಸದೇ ಹೋದ ಪಕ್ಷದಲ್ಲಿ ಆರ್ಯನಾರ್ಯರಿಗೆ ಸಹಜವಾದಂತಹ ಸಹಗಮನ ಪದ್ಧತಿಯ ಮೂಲಕವಾಗಿ ಸತ್ತು ಸ್ವರ್ಗದಲ್ಲಿರಬಹುದಾದಂತಹ ಪತಿಯನ್ನು ಕೂಡಿಕೊಳ್ಳಿ ಕೇಳಿದ್ದಾನೆ ಅಂತ ಸೂಚಿಸು. ಯಾವಾಗ ಕೇಳಿದ್ರು ನಾಳೆ ನಾಳೆ ಅಂತ ಹೇಳ್ತೀಯ, ಈಗ ಏನು ಮಾಡುತ್ತೀಯ? ಒಂದು ಇಲ್ಲಿಗೆ ಸಮೀಪದಲ್ಲಿ me
ಸಂಜಯ. ಸ್ವಾಮಿ, ವಿರೋಧಿಗಳ ತಲೆಯನ್ನ ಕಡಿಯಬೇಕು ಎಂತಾದ್ರೆ ನಾಳೆವರೆಗೂ ನಾನು ಬದುಕುಳಿಯಬೇಕು. ಸತ್ಯ, ವಿರೋಧಿಗಳ ಕಣ್ಣು ತಪ್ಪಿಸಿದ್ರೇನೆ ನಾನು ಬದುಕುಳಿಲಿಕ್ಕೆ ಸಾಧ್ಯ. ಹೌದು, ಅದಕ್ಕೊಂದು ಉಪಾಯವನ್ನೇ ಹೇಳಿದ್ದೇನೆ ಸಂಜಯ. ಏನು? ಇಲ್ಲಿಗೆ ಸಮೀಪದಲ್ಲಿ ಇದೆಯಲ್ಲ ದ್ವೈಪಾಯನ ಸರೋವರ, ಆ ಸರೋವರದಲ್ಲಿ ಯಾರಿಗೂ ತಿಳಿಯದಾಗಿ ಮುಳುಗಿದ್ದು ಬಿಡುತ್ತೇನೆ ಸಂಜಯ. ಇಂದು ಮುಳುಗಿದ್ದು ನಾಳೆ ಆದೊಡನೆ ನನ್ನ ವಿರೋಧಿಗಳಾದಂತಹ ಪಾಂಡವರ ತಲೆಯನ್ನು ಒಡೆದು ಹಾಕುತ್ತೇನೆ, ನನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳುತ್ತೇನೆ ಸಂಜಯ. ಯಾರಲ್ಲಿ ವಿಷಯವನ್ನು ಹೇಳಬೇಕು ಸಂಜಯ? ಭಾಗ್ಯವಿದ್ರೆ ಪುನಃ ನಿನ್ನ ನಾಳೆ ಬಂದು ಕಾಣುತ್ತೇನೆ ಸಂಜಯ. ಎಲ್ಲೆಲ್ಲಿಯೂ ಮಜ್ಜೆ ಮಾಂಸಗಳ ರಾಶಿ, ಎಲ್ಲೆಲ್ಲಿಯೂ ಎಲುಬಿನ ಹಂದರಗಳು, ಎಲ್ಲೆಲ್ಲಿಯೂ ಕರುಳಿನ ಮಾಲೆ ಮಾಲೆಗಳು, ರಕ್ತ ಪ್ಲಾವಿತವಾದಂಥ ನೆಲ, ಇದುವರೆಗೂ ರಣಕ್ಷೇತ್ರವಾದಂಥ ಈ ಸ್ಥಳ ಇಂದು ಕೇವಲ ರುದ್ರಭೂಮಿ. ಯಾರು? ಅಭಿಮನ್ಯು. ಓ ಮಗನೇ, ನೀನು ಪರಬಲದವನಾದ್ರೆ ಏನಂತೆ? ನಿನ್ನಲ್ಲಿರಬಹುದಾದಂತ ವೀರಶ್ರೀಯನ್ನ ಕಂಡು ಒಂದು ಕಾಲದಲ್ಲಿ ಮೆಚ್ಚಿಕೊಂಡವ ನಾನು ಮಗನೇ. ಒಂದು ಅಭೇದ್ಯವಾದಂತ ಚಕ್ರವ್ಯೂಹವನ್ನ ಭೇದಿಸಿ ಅನೇಕ ವಿರೋಧಿಗಳನ್ನ ಯಮನೂರಿಗೆ ಕಳುಹಿ ನೀನೇ ನೀನಾಗಿ ಮೆರೆದಂತ ಆ ದೃಶ್ಯ ಇಂದೂ ನನ್ನ ಕಣ್ಣ ಮುಂದೆ ಕಟ್ಟಿದಂತಿದೆ ಕಂದ. ನಿನ್ನಂತ ಕಂದಮ್ಮನನ್ನ ಬೆಳೆಯಗೊಟ್ಟಿದ್ರೆ ಉಳಿಯಗೊಟ್ಟಿದ್ರೆ ಭಾರತ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಸ್ಥಾಪಿಸುತ್ತಿದ್ದೆ ನೀನು ಮಗನೇ. ನೀನೊಬ್ಬ ಭರತ ಕುಲದ ರತ್ನ ದೀಪ್ತಿ ಆಗ್ತಿದ್ದೆ ಕಂದ. ನಿನ್ನಂತವನನ್ನ ಆ ಕಾಲದಲ್ಲಿ ರಣದೇವತೆಗೆ ಬಲಿಗೊಟ್ಟಂತ ದುರಾತ್ಮನನ್ನು ಕ್ಷಮಿಸು ಮಗನೇ. ಯಾರು? ಕರ್ಣ. ಓ ಮಿತ್ರ ಕರ್ಣ, ಬೇಟೆ ಕರ್ಣನ ಕೂಡೆ, ಆಟ ಕರ್ಣನ ಕೂಡೆ, ಹೀಗೆ ಭೌತಿಕವಾದಂತಹ ಯಾವತ್ತು ವ್ಯವಹಾರದಲ್ಲಿ ನಾನು ನೀನು ಒಂದಾಗಿ ಬದುಕಿದ್ದಾಯಿತು ಕರ್ಣ. ಆದ್ರೆ ಸಾವಿನ ವಿಷಯದಲ್ಲಿ ಮಾತ್ರ ನೀನು ಒಂಟಿಯಾಗಿ ನಡೆದು ಬಿಟ್ಟಿಯಲ್ಲ ಕರ್ಣ. ನೀನಿಲ್ಲದಂತ ಬದುಕು ನಿಜಕ್ಕೂ ಶುಷ್ಕ ಮರುಭೂಮಿಯಂತೆ. ಕಾರಣ, ನಾನು ಬರುತ್ತೇನೆ, ನಿನ್ನ ಕೂಡಿಕೊಳ್ಳುತ್ತೇನೆ ಕರ್ಣ, ನಿನ್ನ ಕೂಡಿಕೊಳ್ಳುತ್ತೇನೆ. ಎಲ್ಲಿ ನೋಡಿದರು ಲಿವ ಭೂತರವ ಪ್ರೇತರವ, ಬಂಧು ಬಾಂಧವರು ನನ್ನನ್ನು ಬೆಂಬಲಿಸಿದ್ದರು.
ಇಂದು ಭೂತ ಬೇತಾಳಾದಿಗಳು ನನ್ನನ್ನ ಬೆನ್ನಟ್ಟಿ ಬರುತ್ತಾ ಇದ್ದಾರೆ. ಅಂದಿಗೂ ಇಂದಿಗೂ ಎಷ್ಟು ಅಂತರ ನನ್ನ ಜೀವನದಲ್ಲಿ. ಹೌದು, ಸಂಜೆಯಿಂದಲೇ ಹೇಳಿದ ಪ್ರಕಾರವಾಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿರಬೇಕು. ಈ ವಿಷಯ ನನ್ನ ವಿರೋಧಿಗಳಿಗೆ ತಿಳಿದು ಬಿಟ್ರೆ ಏನು ಮಾಡಲಿ? ಹಾ, ಹಿಂಗಾರದಿಂದ ಹೋಗಿ ಸರೋವರದಲ್ಲಿ ಮುಳುಗಿರುತ್ತೇನೆ. ಭೀಮನು ಭೀಮನ ಕಡೆಯವರು ನೋಡಿದ್ರೆ ಯಾರೋ ದೀರ್ಕೊಳ್ಳಿಕ್ಕೆ ಬಂದಿದ್ರು, ಹೊರಟು ಹೋಗಿದ್ದಾರೆ ಎಂಬುದಾಗಿ ಭಾವಿಸಿಕೊಳ್ಳುತ್ತಾರೆ. ಇದೇ ಸರಿ, ಇದೇ ಸರಿ. ಹಿಡಿಯಬಾರದೆಂಬಂತೆ ಆತ್ಮಯೋಗದಲ್ಲಿ ತನ್ನ ಅಸುವನ್ನು ಕೇಂದ್ರೀಕರಿಸಿದಾಗಲೇ ನನ್ನ ಅಪ್ಪ ಸತ್ತು ಹೋಗಿದ್ದ. ಆ ಹೊತ್ತಿನಲ್ಲಿ ನನ್ನ ಅಪ್ಪನ ಜುಟ್ಟನ್ನು ಹಿಡಿದು ಕತ್ತಿಯಿಂದ ಕತ್ತರಿಸಿದರಲ್ಲ, ಕೊರವನ್ನು ಹೇಗೆ ತಡೆದುಕೊಳ್ಳಲಿ, ಹೇಗೆ ತಡೆದುಕೊಳ್ಳಲಿ? ಸಲ್ಲದು ನನ್ನ ಒಡೆಯನ ಇಷ್ಟೇ. ಏನು ನಿಷ್ಪಾಂಡವ ಪೃಥ್ವಿ, ಅದಕ್ಕೋಸ್ಕರವಾಗಿ ಪ್ರಪಂಚ ಪರ್ಯಟನವನ್ನು ಮಾಡಿ ತಂದೆಯನ್ನು ಕೊಂದಂತಹ ಕ್ಷತ್ರಿಯರನ್ನು ನಾಶ ಮಾಡಿದ ಪರಶುರಾಮನ ಧನುರ್ಬಾಣಗಳು ಈ ಅಶ್ವತ್ಥಾಮನ ಕೈಯಲ್ಲಿ. ಆಗಲಿ ವರ್ಣ ಸಂಕರ, ಜಾತಿಯಿಂದ ಶೂದ್ರ, ಪಶುವೃತ್ತಿ ಬರ್ಬರ ಅಂಧ ಈ ಅಶ್ವತ್ಥಾಮ, ಎಲ್ಲಿದ್ದಾನೆ ನಮ್ಮ ಒಡೆಯ? ಅವನ ಕುರಿತು ಕೇಳಿ ಮಾಡುವುದೇನಪ್ಪ? ಕೇಳಿ ಮಾಡುವುದೇನು? ಎಂಬ ಭರವಸೆ ಮೂಡ್ತಾ ಇದೆ ನಿನ್ನ ಈ ಉತ್ಸಾಹದಿಂದ. ಹೇಳಿ. ನಮ್ಮೊಡೆಯ, ನಿಮ್ಮನ್ನೆಲ್ಲ ನಂಬಿದ, ಆದರೆ ಈ ಭೂಮಿಯ ಮೇಲೆ ಬದುಕುವಂತಹ ಯಾವ ಅವಕಾಶವನ್ನು ಕಳಕೊಂಡಿರುವಂತಹ ಭೂಮೀಶ ಕೌರವ ಬದುಕಲಿಕ್ಕಾಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ್ದಾನೆ ವೈರಿಗಳಿಗೆ ಅಂಜಿ. ದ್ವೈಪಾಯನ ಸರೋವರ? ಹೌದು. ಆಗಲಿ, ವಿಷಯವನ್ನು ಅರಿಹಿದರಲ್ಲ, ಅಲ್ಲಿಗೆ ಹೊರಡ್ತೇನೆ ನಾನು. ಕುರುರಾಯ ಕೇಳೆ ನರಮಾತ.
ಅಡಗಿ ಕುಳಿತಿರುವೆ. ಭೂಮಿಯ ಮೇಲೆ ಕೀರ್ತಿವೆತ್ತಂತಹ ಈ ಹಸ್ತಿನಾವತಿಯ ಸಿಂಹಾಸನದ ಮೇಲೆ ಮಿಂಚುತ್ತಿದ್ದವನು ನೀನು. ಅಂತಹ ನೀನು ಏನು ವಿರೋಧಿಗಳಿಂದ ಇಂತಹ ಸಂದರ್ಭ ಬಂತು ಎಂಬ ಕಾರಣ ನೀರಿನಲ್ಲಿ ಅಡಗಿದ್ದೀಯಲ್ಲ, ಏಳು. ನಾನಿದ್ದೇನೆ, ಏಳು. ಅಶ್ವತ್ಥಾಮ ಆಚಾರ್ಯರೇ, ನಿಮ್ಮ ಹಾಗೆ ಭೀಷ್ಮರು ದ್ರೋಣರಿಗೆ ಭರವಸೆ ಮಾತುಗಳನ್ನೇ ಆಡಿ ಎಂಬಿಸಿದ್ದರು. ಅದರ ಪರಿಣಾಮವಾಗಿಯೇ ನಾನು ಈ ಅವಸ್ಥೆಯನ್ನು ಅನುಭವಿಸುತ್ತಾ ಇದ್ದೇನೆ. ಆದಷ್ಟಿಲಿಂದಲೇ ಹೊರಟು ಹೋಗಿ. ಯಾರು ಭೀಷ್ಮ, ದ್ರೋಣ, ಕರ್ಣ? ನನ್ನಪ್ಪ, ನನ್ನ ಮೇಲಿನ ವ್ಯಾಮೋಹದಿಂದ ಈ ಧರೆಯನ್ನೇ ಬಿಟ್ಟು ಹೋದ. ಆದ ಅನ್ಯಾಯ ಏನು ನನಗೆ ಗೊತ್ತು. ಕರ್ಣನಿಗೆ ಆಡಿದ ಮಾತು ಹೆಚ್ಚಾಯಿತು, ಅನ್ನ ಕೊಟ್ಟ ನೀನು ಕಡಿಮೆಯಾದೆ. ಇದು ಅವರೆಲ್ಲರೂ ಸೇರಿ ಮಾಡಬಹುದಾದದ್ದನ್ನು ಈ ಗುರುಸುತ ಅಶ್ವತ್ಥಾಮ ಮಾಡಿ ಪೂರೈಸುತ್ತಾನೆ. ಅಪ್ಪಣೆ ಒಂದನ್ನು ಕೊಟ್ಟ ಮಾತ್ರ ಅಂತಂದ್ರೆ ಪಾಂಡವ ಪೃಥ್ವಿ ಕೊಡು ಅಪ್ಪಣೆ. ಆಚಾರ್ಯರೇ, ಈ ವಿಷಯ ಭೀಮಿಗೆ ತಿಳಿಯುತ್ತಾದ್ರೆ ನನ್ನ ಕಾರ್ಯವೇ ಕೆಟ್ಟು ಹೋಗುತ್ತದೆ. ಆದ್ರಿಂದ ಆದಷ್ಟು ಬೇಗ ನಿಮ್ಮ ತೊಲಗಿ ಹೋಗಿ. ಎಂತಹ ಮಹದಾಸೆಯನ್ನು ಹೊತ್ತು ಬಂದೆ, ಪಾಂಡವರ ನಿರ್ನಾಮವನ್ನ ಎಣಿಸಿ ಬಂದೆ. ಉರಿಯುವ ಬೆಂಕಿಗೆ ತುಪ್ಪವನ್ನು ಹೊಯ್ಯುತ್ತೀಯೇ ಎಂದು ಭಾವಿಸಿದೆ ಒಡೆಯ. ನೀರನ್ನೇ ಎರಚಿ ಬಿಟ್ಟಿಯಲ್ಲ ನೀರಲ್ಲಿ ಇಳಿದುಕೊಂಡು. ನೋಡೋಣ ಈಗಲ್ಲವಾದರೇನಂತೆ. ಅವಕಾಶ ಸಮಯ ಕೂಡಿ ಬಂದರೆ ಮತ್ತೆ ಇದೇ ಜಾಬಿಲ್ ಬರುತ್ತೇನೆ ಧರಿಸಿ. ಪಾಪಿ ದುರ್ಯೋಧನ ಪ್ರಪಂಚದ ಯಾವ ಮೂಲೆಯನ್ನು ಸೇರಿದೆ ನೀನಿದ್ದ ಟಾವು ಒಮ್ಮೆ ನನಗೆ ಗೊತ್ತಾಗಿದ್ರೆ ನಿನ್ನ ಪಡೆದು ಯಾರು ನೀನು? ನಾನ್ರಿ ಒಡೆಯ. ನೀನು ಅಂತ ಗೊತ್ತಾಗಿದೆ. ನಾನು ಬೇವಿನ ಚಾರ. ಬೇವಿನ ಚಾರ? ನೋಡ್ರಿ ಬುದ್ಧಿ ನಮ್ಮ ಮನೆ. ನೋಡ್ರಿ ಒಡೆಯ ಏನು ಸಮಾಚಾರ? ನಿಮ್ಮ ಸ್ವಾಮಿ ಒಳ್ಳೇದಾಯಿಸು. ಆಯ್ತು, ಈ ವೇಷ ಆದ್ಮೇಲೆ ಎಷ್ಟಕ್ಕೆ ಸರಿಯಾದ ಉದ್ಯೋಗ ಬೇಡವೆ, ಬೇಟೆ ಆಡುವಂತ ಮನಸ್ಸಾಯ್ತು.
ಒಬ್ಬೊಬ್ಬರು ಇದ್ರ ಭೇಟಿ ಆಗುತ್ತವಡ ಆಗಲಿಕ್ಕೆ ಭೇಟಿ ಆಗುದಿಲ್ಲ ಭೇಟಿ ಆಗುದಿಲ್ಲ. ಆಮೇಲೆ ನಮ್ ಕೂಟ ಉಂಟಲ್ಲ ಅದನ್ನೆಲ್ಲ ಒಟ್ಟು ಮಾಡ್ಕೊಂಡೆ ಬರೇ ಕೂಟ ಇದ್ರೆ ಭೇಟಿ ಆಗ್ತದೆ ಬುದ್ಧಿ ಆಗದು. ಆ ಭೇಟಿಗೆ ಸರಿಯಾದಂತ ಆಯ್ದ ಬಾಯ್ದ ಬೇಡವೆ ಪರಿಕರಗಳು ಬೇಕು ಅದನ್ನು ತಗೊಂಡೆ. ಯಾವ್ದಾವ್ದು ಯಾವುದು ಖಡ್ಗ ಕಕ್ಕಡ ಕಡಗತ್ತಿ ಈಟಿ ಬರ್ತಿ ಬಂದು ಮುದುಗಿರ ಮುದುಂಡಿ ಬರಜು ಗದೆ ಕುಂತ ಶೂಲ ತೋಮರ ಸಾಕಬೇಕ. ಸದ್ಯ ಸಾಕು ವಿಷಯ ಹೇಳು. ಅಷ್ಟೇ ಸಾಕಾಗುದಿಲ್ಲ. ಮತ್ತೆ ಮತ್ತೆ ಬಲಹೊರೆ ಯಾವ ಯಾವ ಬಲೆ ಹಾಕ್ ಬಲೆ ಬೀಸ್ ಬಲೆ ಕಿರಂಜಿ ಬಲೆ ಬಗ್ಗಿ ಬಿಡ್ತಿ ಬಲೆ ಧನ್ಕಣಿ ಬಲೆ ತೊಡ್ಕಣಿ ಬಲೆ ಹೊಯ್ ಬಲೆ ಅಷ್ಟೇ ಅಲ್ಲ ಬುದ್ಧಿ. ಮತ್ತೆ ನಾಯಿ ನಾಯಿ ಯಾವ ಯಾವ ಜಾತಿಯ ನಾಯಿಯ ಜಾಳ ಜೂಲ ರಕ್ತಮರಣ್ಣ ಕುತ್ಮಾಲಗರಿಯ ಸಿಗುನಂದಿ ಉಬ್ಬರಿಗಿಂತ ಮುಂಡಬಾರದು ಹುಲಿಯಣ್ಣ. ಊಟ ಹಾಕಿ ಬಲೆ ಬೀಸಿ ಹಾರುವ ಹಕ್ಕಿನ ಹಿಡಿದಿದ್ದೆವು ಓಡುವ ಪಿರಾಣಿ ಹೊಡೆದಿದ್ದೆವು. ನಮ್ಮ ಹೊಡೆತ ಅಂದ್ರೆ ಹೇಗೆ ಬರ್ತಿ ಸುರ್ತ ಕಡ್ಗದ ಕಡ್ತ ಪೆಟ್ಟೊಂದು ತುಂಡು ಎರಡು ಹಾಗಾಗಬೇಕು. ಇವತ್ತು ನಿಮ್ಗೆ ಯಾವ ಮಾಂಸ ಆಗ್ಬೋದು? ಸದ್ಯ ನನಗೆ ಯಾವ ಮಾಂಸದ ಮೇಲೂ ಇಷ್ಟ ಇಲ್ಲ. ಅಲ್ಲ ಬರ್ತಿನ ಮಾಂಸ ಆಗ್ಬೋದಾ? ಅಲ್ಲ ಕಡಿದ ಮಾಂಸ ಆಗ್ಬೋದಾ? ಅಲ್ಲ ಕಾಡ್ಕೋಳಿ ಮೇಲೆ ತಿಪ್ಪಲ ಒಂದು ನನಗೆ ಅಗತ್ಯ ಇಲ್ಲ. ಮತ್ತೆ ಯಾವ ತಲೆ ಹಾಕೋದು? ನಾನು ಒಂದು ವಿಷಯದ ಕುರಿತಾಗಿ ಯೋಚಿಸ್ತಾ ಇದ್ದೆ. ಯಾವ ವಿಷಯ ಬುದ್ಧಿ? ಆ ದುರ್ಯೋಧನದ ಕುರಿತಾಗಿ ವಿಷಯ ಸಂಗ್ರಹಕ್ಕೆ. ಓ ಆ ತಲೆ ಬಗ್ಗೆ ಈ ತಲೆ ಬಿಸಿ ಮಾಡಿಕೊಂಡಿದ್ದೆ. ಈ ತಲೆ ಬಿಸಿ ಏರಿ ಹೋಗಿ ನಾವು ಅದೇ ಕತೆ ಹೇಳ್ತಾ ಇದ್ದೀವಿ ನೋಡಿ. ಕತೆ ಅದಕ್ಕೆ ಸಂಬಂಧಿಸಿದ ಬೇಟೆ ಕತೆ ಅದಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ನಿನ್ನ ಪೀಠಿಕೆಯ ಉದ್ದ ಆಯ್ತಲ್ಲ ಬುದ್ಧಿ. ಹೀಗೆ ಬೇಟೆ ಆಡಿ 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 ದೇಹ ಬಹಳ ಆಯಾಸ ಆಯ್ತರಿ. ಕಡೆಗೆ ಬೇಟೆ ಮೇಲೆ ಜುಗುಸಿದಂತೆ ಬೇಟೆ ಬದಿ ಇಟ್ಟೆ ಇಟ್ಟು ಆಮೇಲೆ ಸ್ವಲ್ಪ ನೀರು ಕುಡಿಯೋಣಂತ. ಆ ಹೊಲದಲ್ಲಿ ಹುಡುಕಿದ್ರೆ ನೀರು ಸಿಗ್ತದ? ಇಲ್ಲ. ಹುಡುಕಿ 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 ಹೀಗೆ ದ್ವೈಪಾಯನ ಸರೋವರದ ಹತ್ರ ಹೋದೆ. ಅಲ್ಲಿ ಹೋದೆ. ಅಲ್ಲಿ ಹೋಗಿ ಕೈಕಾಲು ಮುಖ ತೊಳೆದು ಸ್ವಲ್ಪ ನೀರು ಕುಡಿದು ಮೇಲೆ ಬರುವಾಗ ನಮ್ಮವರೆಲ್ಲ ಹೇಳಿದ್ರು, ಏಯ್ ಬೇಟೆಯಾಡಿ ಮೈಯೆಲ್ಲ ಧೂಳುಪಾಳಾಗೈತೆ, ನೀರು ಆಟ ಆಡುವ. ಹೌದು ಹೌದಂತ ತೋರ್ಬುದ್ದಿ. ಆಯಾಸದ ಪರಿಹಾರಕ್ಕೆ ಅದೊಂದು ಮಾಧ್ಯಮ. ಕಡೆಗೆ ನೀರು ಆಟ ಆಡಿ ಮೇಲ್ ಬರ್ತೀವಿ. ರೊಯ್ 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 ರೊಯ್. ಏನೋ ಅದು ತಂಗಾಳಿ ತಂಗಾಳಿ ಗಾಳಿ ಬೀಸಿ ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಕಡೆಗೆ ಅಲ್ಲೇ ಕೆರೆದಂಡ ಮೇಲೆ ಬಟ್ಟೆ ಹಾಸಿತು ಮಲಗಿತ್ತು. ಈಗ ಹೊರತು ಬಂತು. ಅವಿವೇಕಿ, ವಿಷಯವನ್ನು ಸಂಗ್ರಹಿಸಿದ್ದಿ ಅಂತ ಹೇಳಿದೆ, ಅದಕ್ಕೆ ಸಂಬಂಧಿಸಿದ ಪೀಠಿಕಾ ಪ್ರಕರಣ ಅಂತ ಉಚ್ಚರಿಸಿದೆ. ಎದ್ದು ಸುಮ್ಮನೆ ಬಂದೆಯ ಬುದ್ಧಿ? ಅಂದ್ರೆ ನಾವು ಅಲ್ಲಿ ನಿದ್ರೆ ಮಾಡ್ಬೇಕಂತ ಮಲಗಿದ್ದಲ್ಲ. ಮಲಗಿದ ಮೇಲೆ ನಿದ್ದೆ ಬಂತು. ಅಂತೂ ನಷ್ಟ ನಷ್ಟ. ಯಾರಿಗೆ ನಿದ್ದೆ? ಯಾರಿಗೆ? ನನಗೆ ನಿದ್ರೆ ಬರಬಹುದೇ? ಬರ್ಲಿಕ್ಕಿಲ್ಲ. ನಮ್ಮವರಿಗೆ ಮಲಗಬೇಕಂತಿಲ್ಲ, ಕೂತಲ್ಲೇ ತೂಕರಿಸ್ತಾರೆ. ಕೆಲವರು ನಿತ್ತಲ್ಲೇ ನಿದ್ರೆ ಮಾಡ್ತಾರೆ. ನನ್ಗೆ ಪಕ್ಕನೆ ಮಲಗಿದ್ರು ನಿದ್ರೆ ಬೀಳುದಿಲ್ಲ. ನೀನು ಕಾರ್ಯದ ಕುರಿತು ಅಂದ್ರೆ ಒಂದೊಂದೇ ಆಲೋಚನೆ ಮಾಡ್ತಾ ಇರ್ತೇನೆ. ಕಡೆ ಹಾಗೆ ನಿದ್ರೆ ಗುಂಗಿನಲ್ಲಿ ನಾನಿದ್ದೆ, ಅಲ್ಲಿ ಒಂದು ವಿಶೇಷ. ಅಲ್ಲಿ ಶಬ್ದ. ನಾನು ಮೊದಲು ಗಿರಿಸಿಕೊಂಡಿದ್ದೇನು, ಹೀಗೆ ನೀರು ಕುಡಿಯಕ್ಕೆ ಹಂದಿಕೊಟ್ಟೆ ಎಲ್ಲ ಬರ್ತಾವೋ ಅಂತ ತಿಳ್ಕೊಂಡೆ. ಇದ್ದರೂ ಇರಬಹುದು. ಅದು ಅಲ್ಲ, ಪಿಚ್ವಿಕಿ 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 ಮಾತುಕತೆ. ಕಡೆಗಾಲೋಚನೆ ಮಾಡಿದ್ ಹೀಗೆ, ನಮ್ಮವರೆಲ್ಲ ಮಲಗಿದ್ದಾರಲ್ಲ, ಅವರ ನಿದ್ರೆ ಕಣ್ಣಲ್ಲಿ ಮಾತಾಡಬಹುದು. ಇದ್ದೀತು ಕಡೆ ನೋಡುವಾಗ. ಅದು ಅಲ್ಲ, ಅದು ಸುಳ್ಳೆ. ಅದು ಸುಳ್ಳೆ. ಹಾಗಾದ್ರೆ ಸತ್ಯ ಯಾವ? ಕಡೆಗೆ ನಾಲ್ಕು ಹೆಜ್ಜೆ ಮುಂದಿಟ್ಟು ಹೀಗೆ ನೋಡ್ತೇನೆ. ಮೂರು ಜನ, ಮೂರು ಜನ, ಮೂರು ಮೂವರು ವ್ಯಕ್ತಿಗಳು. ಯಾರು? ಏನು? ಅವರನ್ನ ಸರಿಯಾಗಿ ನೋಡ್ಲಿಲ್ಲ. ಸರಿ ನೋಡಿದೇನು. ಪರಿಚಯ ಉಂಟೋಡಿಯ? ಮುಖ ಪರಿಚಯ ಉಂಟಲ್ಲ. ಯಾರವರು? ಅವ್ರ ಹೆಸರು ನೋಡಿ ಹೊಟ್ಟೆಳು ಉಂಟು, ಬಾಯಿಗೆ ಬರುವುದಿಲ್ಲ. ಸರಿಯಾಗಿ ಜ್ಞಾಪಿಸಿ ಹೇಳು. ಇವರು ಇವರು ಕೃತವರ್ಮ. ಕೃತವರ್ಮ ಒಬ್ರು. ಒಬ್ಬ ಮತ್ತೆ ಇನ್ನೊಬ್ರು ಕುಪ್ಪಯಾಚಾರ. ಕೃಪಾಚಾರ್ಯ. ಇನ್ನೊಬ್ರು ಔಷಧ ಮಾಣಿ. ನಿಮ್ಮ ಕೋಲ ಪುತ್ರ ಅಶ್ವತ್ಥಾಮನಿರಬೇಕು. ನಿಮ್ಮ ಕೋಲ ಗುರುಗಳ ಮಗ. ಹೌದು. ಅವರು ಮೂರು ಜನ ಇದ್ದಾರೆ, ಒಟ್ಟಿಗೆ ನಿಂತಿದ್ದಾರೆ, ಒಟ್ಟಿಗೆ ಮಾತಾಡ್ತಾರೆ. ಅವರು ಅವರೊಳಗಲ್ಲ. ಮತ್ತೆ ಅಷ್ಟು ಜನ ಹೇಳುದು ಏನು? ನೀನ್ ಹೆದರ್ಬೇಡ.
ನಾವಿದ್ದೇವೆ. ಮೇಲ್ಬಾ ಮೇಲ್ಬಾ ಮೇಲ್ಬಾ. ಕಡೆಗೆ ಯಾರತ್ರ ಇವ್ರು ಮಾತಾಡ್ತಾರಪ್ಪ ಅಂತ ಅವ್ರ ಮುಖ ನೋಡ್ತೇನೆ, ಮೂರು ಜನರ ಕಣ್ಣು ನೀರು ಒಳಗೊಂಡು ಮಾತಾಡಿದ ಅವರ ತಲೆಯಲ್ಲಿ ತಾಕುತಿಯ ಮೇಲೆ ಉಂಟು ಮತ್ತೆ ಕಣ್ಣು ನೀರೊಳಗಿದ್ದದ್ದು ಹೇಗೆ ಅಂದ್ರೆ ಅವ್ರ ಕಣ್ಣು ಗುಡ್ಡ ಅಲ್ಲ ಒಡೆಯ ಅಂದ್ರೆ ನೀರ್ ಕಡೆ. ಆ ನೀರಿನ ಕಡೆಗೆ ಅವರ ಲಕ್ಷ ದೃಷ್ಟಿ 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 ಕಡೆಗೆ ನಾನು ಕಣ್ಣಿನ ನೀರಿಗೆ ಕಣ್ಣಾದ್ರೆ ಅಷ್ಟೊತ್ತಿಗೆ ನೋಡಿ ಆ ಮಧ್ಯ ಸರೋವರದಲ್ಲಿ ಗುಳುಗುಳು 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 ಒಳ್ಳೆ ಒಳ್ಳೆ. ಅದಕ್ಕೂ ಕಾರಣ ಉಂಟು, ಎಲ್ಲ ಕಪ್ಪೆ ಮೀನುಗಳೆಲ್ಲ ಓಡಾಡುವಾಗ ಜಲ ಜಂತು ಇರಬೇಕು. ಹೌದು ಏನೋ ಹಾಗೆ ಕಣ್ಣು ನೋಡುವಾಗ ಅದಲ್ಲ, ಅದ್ರ ಜೊತೆಯಲ್ಲಿ ಸ್ವರ ಹೊರಟು ಬಂತು. ಸ್ವರ ಬರೇ ಸ್ವರ ಮಾತ್ರ ಅಲ್ಲ, ಮಾತುಕತೆ ಬಂತು. ಏನು ಮಾತು? ನೀವು ನನಗೆ ಉಪಕಾರ ಮಾಡ್ತೀರಾ? ನೀವು ಉಪಕಾರ ಮಾಡುವವರಾದ್ರೆ ಆದಷ್ಟು ಬೇಗ ಇಲ್ಲಿಂದ ಜಾಗ ಬಿಡಿ ನೋಡುವ, ನೀವು ಕರ್ಕರ್ ಮಾಡಿಬಿಡಿ ಹೇಳಿ. ತಿಂದ ಅನ್ನದ ಸೊಕ್ಕೇನೋ ನಿನಗೆ, ನೀವ್ಯಾಕೆ ಸಿಟ್ಟಾಗ ನೋಡಿ. ಅನ್ನ ಇದಿರಿಗೆ ನಿಂತು ನನ್ನೊಡನೆ ಸ್ಥಳ ಬಿಡುವುದಕ್ಕೆ ಅಪ್ಪಣೆಯ. ಮತ್ತೆ ನಿಮಗೆ ನಾನು ಹೇಳಿದ್ದಲ್ಲ. ಮತ್ತೆ ಯಾರಿಗೆ? ನಿಮ್ಮ ಹತ್ರ ಹೇಳುದು. ನಿಮಗೆ ನಾನು ಹೇಳಿದ್ದಲ್ಲ, ನಿಮ್ಮ ಹತ್ರ ಹೇಳುದು. ನೀನು ಕೇಳಿದ ವಿಷಯ ನಿಮ್ಮಲ್ಲಿ ಹೇಳು. ಕಡೆ ಕಡೆ ಏನ್ ಗೊತ್ತೆ? ಏನು ಕಡೆ ಬಂದ ಶಬ್ದ ಇಷ್ಟೇ. ಏನು ನಾನಿದ್ದ ವಿಷಯ ಭೀಮಸೇನ ಕಡೆಯ ಬೇವಿನ ತಯಾರಿಗೆ ತಿಳಿದರೆ ಮುಂದೆ ನನಗೆ ಅಪಾಯ. ಕಡೆಗೆ ಸ್ವರದಿಂದಲೇ ಕೇಳಿ ತಿಳಿದೆ ನಿಮ್ಮ ಭತ್ತ ವೈರಿ ಸುಯೋಧನ ಶ್ರಮ ಸಾರ್ಥಕವಾಯಿತು, ಪಡೆದ ವೇತನ ಧನ್ಯತೆಯನ್ನು ಹೊಂದಿತು. ಯಾಕೆ ಬಂತಿ ವಿಷಯ? ಯಾವ ವಿಷಯದ ಕುರಿತು ಚಿಂತಿಸುತ್ತಿದ್ದೇನೋ ಅದನ್ನೇ ಸಂಗ್ರಹಿಸಿ ವರದಿಯಾಗಿ ನನಗೆ ಒಪ್ಪಿಸಿದೆಯಲ್ಲ. ನಿನ್ನ ನಿಷ್ಠೆಗೆ, ನಿನ್ನದಾದಂತಹ ಈ ಕಾರ್ಯ ನಿರೂಪಣೆಗೆ ತುಂಬಾ ಮೆಚ್ಚಿದ್ದೇನೆ. ಮಾತ್ರ ಅಲ್ಲ, ನಿನ್ನನ್ನು ಹೀಗೆ ಬಿಡ್ತೇನೆ ಅಂತ ತಿಳಿದೆಯ? ಏನೋ ತಪ್ಪಿಪ್ಪಾದೆ ಬುದ್ಧಿ, ನಿನ್ನನ್ನು ಹೀಗೆ ಬಿಡ್ತೇನೆ. ನನ್ನ ಸ್ವಲ್ಪ ಹೆದರಿಕೆ ಆಗಲಿ ಶುರುವಾಯ್. ನಿನ್ನಂತ ಒಬ್ಬ ಸಾಮಾನ್ಯನ ಕುರಿತು ನನ್ನ ಹಾಗಿನ ಒಬ್ಬ ಮಾನ್ಯ ವ್ಯಕ್ತಿ ಮೆಚ್ಚಿದ ಮೇಲೆ ಮೆಚ್ಚಿದ ದ್ಯೋತಕವಾಗಿ ಕೊಟ್ಟು ಕಳಿಸುವುದು ಬೇಡವೇ? ಹಾಗೆ ಕೊಡುವುದಿದ್ರು ಜನಸಾಮಾನ್ಯರು ಕೊಟ್ಟ ಹಾಗ ನನ್ನ ಕೊಡುಗೆಯ ಕ್ರಮವೇ ಬೇರೆ. ಹೇಗೆ? ಬೇಡ ಬೇಡ, ನೀವು ಅದರಲ್ಲಿ ಕೊಡುವುದು ಬೇಡ. ಆ ಗಾಳಿ ಸೋಂಕಿದ್ರೆ ಸಾಕು. ಇಲ್ಲಿಯೂ ನೀನು ತಪ್ಪಾಗಿಯೇ ತಿಳಿದೆ. ಮೆಚ್ಚುಗೆಯ ದ್ಯೋತಕವಾಗಿ ಬರೇ ಮಾತಾಡಿದರೆ ಸಾಲದು, ಕೊಟ್ಟು ಕಳಿಸಬೇಕು ಎಂಬ ಕಾರಣಕ್ಕೆ ಮುಷ್ಟಿ ಬಲಿದೆ. ಹೇಗೆ? ಯಾಕೆ? ಲೆಕ್ಕವೂ ಅಲ್ಲ, ಅಳತೆಯೂ ಇಲ್ಲ. ನಿನ್ನ ರಾಸಿಗೆ ಕೈ ಹಾಕಿ. ಇಷ್ಟೇ ಅಲ್ಲ, ಮತ್ತೆ ಮುತ್ತಿನೇಕಾವಳಿಯನ್ನು ಕೊಡುವುದರ ಜೊತೆಗೆ ವೀರ ಮುದ್ರಿಕೆಯನ್ನು ನಿನಗೆ. ಹಾಗಾದ್ರೆ ಬರುವ ಲಕ್ಷವನ್ನಿಟ್ಟು ಅವಧರಿಸಬೇಕು. ಯಾವ ವಿಷಯ? ಆ ದುಷ್ಟನಾದ ದುರ್ಯೋಧನ ನಮ್ಮನ್ನು ವಂಚಿಸುವುದಕ್ಕೆ ಬೇಕಾಗಿ ಮಾಡಿದ ಹವಣಿಕೆ ಏನು ಗೊತ್ತಾ? ಏನು? ದ್ವೈಪಾಯನ ಸರೋವರದಲ್ಲಿ ಆತ ಅಡಗಿ ಮುಳುಗಿ ಇದ್ದಾನೆ. ಈ ವಿಷಯ ನಮ್ಮವರಾದಂತಹ ಬೇವಿನಾಡ್ಗಳು ಬಂದು ತಿಳಿಸಿದ್ದಾರೆ. ಕಾಲ ವಿಳಂಬ ಮಾಡಬಾರದು. ಏಳು ದುಡುಕಿನಿಂದಾಗಿ ಕೆಡುಕು ತಪ್ಪಿದ್ದಲ್ಲ. ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ಯಾವ ಕ್ರಮದಲ್ಲಿ ಕೊಲ್ಲಬೇಕು ಎನ್ನುವ ಹಾಗೆ ನಮ್ಮ ನಿರ್ಣಯದ ಪ್ರಕಾರವಾಗಿ ವ್ಯವಹರಿಸುವುದಲ್ಲ. ಮತ್ತೆ ನಮಗೆ ಮಾರ್ಗದರ್ಶಿಯಾಗಿರುವಂತಹ ಶ್ರೀಹರಿ ಇದ್ದಾನಲ್ಲ ಕೃಷ್ಣ, ಅವನಲ್ಲಿ ಹೋಗಿ ವಿಷಯವನ್ನು ತಿಳುಹಿ ಅವನ ನಿರ್ದೇಶನದಂತೆ ನಡೆಯಬೇಕಾದದ್ದು ನಮ್ಮ ಕರ್ತವ್ಯ. ನಿನ್ನ ಇಷ್ಟ. ಹಾಗಿದ್ರೆ ಕೃಷ್ಣದಲ್ಲಿ ಇವರಿಗೆ ಅಭಿಪ್ರಾಯ. ಅಲ್ಲಿಗೆ ಹೋಗೋಣ. ಸ್ವಾಮಿ ಲಾಲಿ ಬೂದು ಮಾತು
ಸರಸಿಯೊಳಡಗಿದವರು ತೆರನಾವುದಿನ್ನು ಎಮಗೆ ಸರಸಿಯೊಳಡಗಿದವರು ನೀನು ಏನದು ಸಮಸ್ಯೆ? ನಮ್ಮ ಬದ್ಧ ದ್ವೇಷಿಯಾಗಿರುತ್ತಿರುವಂತಹ ಕೌರವನಲ್ಲಿ ಯುದ್ಧ ನಿಶ್ಚಯಿಸಿದ ಪ್ರಕಾರವಾಗಿ ನಿನ್ನ ನಿರ್ದೇಶನದ ಪ್ರಕಾರವಾಗಿ ಇಷ್ಟು ದಿನಗಳವರೆಗೆ ನಡೆದಿರುತ್ತಿರುವಂತಹ ಯುದ್ಧದಲ್ಲಿ ನಮ್ಮ ಪಾಲಿಗೆ ಜಯವಾಗುತ್ತಾ ಹೋಗಿದೆ. ಕೊನೆಯ ಹಂತದಲ್ಲಿರುತ್ತಿರುವಂತಹ ಕೌರವ ಅಳಿದುಳಿದ ಬಲವನ್ನು ಸೇರಿಸಿ ನಮ್ಮಲ್ಲಿ ಯುದ್ಧಕ್ಕೆ ಬರ್ತಾನೆ ಎನ್ನುವ ಹಾಗೆ ನಾವು ನಿರೀಕ್ಷಿಸಿದ್ದು. ಆದ್ರೆ ನಮ್ಮ ನಿರೀಕ್ಷೆ ಬದಲಾಗಿ ಹೋಯ್ತು. ಅವ ಯುದ್ಧಕ್ಕೆ ಬರುವುದರ ಬದಲಾಗಿ ತಾನೊಬ್ಬ ಬದುಕಿದರೆ ಸಾಕು ಎನ್ನುವ ಭಾವನೆಯಿಂದಾಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿ ಕುಳಿತುಕೊಂಡಿದ್ದಾನಂತೆ. ಸ್ವಲ್ಪ ಸಮಾಧಾನ ಮಾಡು. ಇನ್ನೂ ಸಮಾಧಾನ? ಸರಿ ಸರಿ ಸರಿ. ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ಕೊಲ್ಲುವುದಂದ್ರೆ ಧರ್ಮಕ್ಕೆ ಬಾಹಿರವಾದದ್ದು. ಅವನನ್ನು ಯಾವ ವಿಧಾನದಲ್ಲಿ ಕೊಲ್ಲಬೇಕು ಎನ್ನುವಂತಹ ವಿಷಯದ ಬಗ್ಗೆ ನನಗುಂಟಾಗಿರುವಂತಹ ಸಮಸ್ಯೆ ಅದನ್ನು ಹೇಗೆ ಬಗೆಹರಿಸಲಿ? ಅವನನ್ನು ಕೊಂದದಿದ್ರೆ ಧರ್ಮವಾದೀತಿ ದೇವ. ಈಗಲೂ ಧರ್ಮ ಜಿಜ್ಞಾಸೆ ಧರ್ಮಾನಂದನ. ನಿನ್ನ ರಾಜಧರ್ಮದಂತೆ ಯಾವಾಗ ದುಷ್ಟರು ಈ ಪೃಥ್ವಿಯಲ್ಲಿ ತಲೆ ಎತ್ತುತ್ತಾರೋ ಆ ಹೊತ್ತಿಗೆ ಅವರನ್ನು ದಮನ ಮಾಡಿ ಪೃಥ್ವಿಯಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ ತಾನೆ. ಸರಿ, ಕೌರವನು ದುಷ್ಟನೆನ್ನುವುದಕ್ಕೆ ಯಾವ ಸಂಶಯವೂ ಸದ್ಯಕ್ಕಿಲ್ಲ. ಹಾಗಿರುವಾಗ ಅವನು ನೀರಿನಲ್ಲಿ ಮುಳುಗಿದ್ದರೂ ಕೂಡ ಸೋತವನೆಂದೇನು ಸಾರಿದವನಲ್ಲ ತಾನೆ. ಯಾಕೀಗ ಚಿಂತಿಸ್ತಾ ಇದ್ದಿ ಧರ್ಮದ ಬಗ್ಗೆ? ವೈರಿಯು ದುರ್ಬಲವಾಗಿರುವಾಗ ಕಷ್ಟಕ್ಕೆ ಸಿಕ್ಕಿರುವಾಗ ಅವನನ್ನು ಕೊಲ್ಲುವುದು ವಸುಮತೀಶರ ನೀತಿ ಆಗಿದೆ. ಇನ್ನೂ ನಿನಗೆ ಸಂದೇಹ ಬರುವುದಿದ್ದರೆ ನನ್ನ ಬದುಕಿನಲ್ಲೇ ಆದರ್ಶವನ್ನು ಕಾಣಬಹುದಲ್ಲ ನೀನು. ಧರ್ಮರಾಯ, ಸೋದರ ಮಾವನಾದಂತ ಕಂಸನನ್ನು ಕೊಲ್ಲುವಲ್ಲಿ ಯಾವ ರೀತಿಯ ಬಂಧು ವ್ಯಾಮೋಹವನ್ನು ಇರಿಸಿಕೊಳ್ಳದೆ ಅಲ್ಲಿ ತಂತ್ರವನ್ನೇ ಮುಂದಾಗಿರಿಸಿಕೊಂಡು ಕೇವಲ ಹಳೆಯ ಧರ್ಮಕ್ಕೆ ನಾನು ಕಟ್ಟುಬೀಳದೆ ವಧೆ ಮಾಡಿದ್ದಾನೆ ಎನ್ನುವ ವಿಷಯವನ್ನು ನೀನು ಸಂಗ್ರಹಿಸಿಕೊಂಡವನಲ್ಲವೇ? ಮಾವನನ್ನು ಕೊಲ್ಲುವುದಕ್ಕೆ ಉಳಿದ ಎಷ್ಟೋ ದುಷ್ಟ ರಕ್ಕಸರನ್ನು ವಧಿಸುವಾಗಲೂ ಕೂಡ ಅವರು ವಧಾರ್ಹರೆಂಬಂತಹ ತೀರ್ಮಾನಕ್ಕೆ ಬಂದ ಬಳಿಕ ಇಂದು ಮುಂದಿನ ಆಲೋಚನೆ ಮಾಡೆ. ಅವರ ವಧೆಯನ್ನೂ ಮಾಡಿದವನು ನಾನಿರುವಾಗ. ಧರ್ಮನಂದನ ಸ್ವಾಮಿ, ಈಗ ನಿಮ್ಮ ಬದುಕಿನಲ್ಲಿ ಪ್ರಬಲ ವೈರಿಯಾಗಿ ನಿಂತು ಈ ಮಹಾಭಾರತ ಸಂಗ್ರಾಮದಲ್ಲಿ ಹಾಗೂ ಅಸಂಖ್ಯ ಜೀವರ ನಾಶಕ್ಕೆ ಕಾರಣದಂತ ಕೌರವನು ಈಗ ಕೊಳದಲ್ಲಿ ಅಡಗಿರುವಾಗ ತಡವ್ಯಾಕೆ ವಧಿಸುವುದೇ ನೀತಿ ಧರ್ಮ? ಹಾಗಿದ್ರೆ ಆತ ಹಾಗಿದ್ರೆ ಹೋಗಿ ಕೊಲ್ಲುವುದೇ ಈಗಲೇ ಹೋಗಿ. ದುಡುಕಬೇಡ,
ಬೇಡಯ್ಯ, ದುಡುಕಬಾರದ. ದುಡುಕಿನಿಂದಾಗಿ ನೀನು ಈ ಸರೋವರಕ್ಕೆ ಧುಮುಕಿದ್ರೆ ಆ ಕೌರವನನ್ನು ಹಿರಿದು ಕೊಲ್ಲುವುದಂದ್ರೆ ಬಹಳ ಕಷ್ಟವಾಗ್ತದೆ. ಅವನನ್ನ ಮೇಲಕ್ಕೆ ಎಳೆ ತಂದು ಪಡೆದು ಕೊಲ್ಲುತ್ತೇನೆ. ಹಾಗಲ್ಲ, ನಾವಾಗಿ ಎಳೆ ತರುವುದಲ್ಲ, ಅವನನ್ನು ನಾವು ಕರೆದು ಅವನಾಗಿ ಮೇಲೆ ಬರಬೇಕು. ಬರುವ ವಿಧ ಹೇಗೆ? ಹಾಗಾದ್ರೆ ನಾನು ಕರಿತೇನೆ ಅವನನ್ನು. ಕೇಳು ಕೌರವನೇ, ಸಾಮದಲ್ಲಿ ರಾಜ್ಯವನ್ನು ಕೊಡುವ ಹಾಗಿಲ್ಲ ಎನ್ನುವ ಹಾಗೆ ನಿರ್ಣಯಿಸಿದಂತಹ ನೀನು, ಇಷ್ಟು ದಿನಗಳವರೆಗೆ ನಡೆದಿರುತ್ತಿರುವಂತಹ ಯುದ್ಧದಲ್ಲಿ ನಿನ್ನ ಪುತ್ರರು, ಮಿತ್ರರು, ಕಳತ್ರರು ಎನ್ನುವಂತಹ ಭೇದವಿಲ್ಲದೆ ಎಲ್ಲರನ್ನೂ ಈ ರಣಭೂಮಿಗೆ ಆಹುತಿಯನ್ನಾಗಿ ಕೊಟ್ಟಿ ಉಳಿದಿರುತ್ತಿರುವಂತಹ ವ್ಯಕ್ತಿ ನೀನೊಬ್ಬ. ಯಾಕೆ ನೀರಿನಲ್ಲಿ ಮುಳುಗಿಕೊಂಡೆ? ಬಾರ ಮೇಲೆ ತೋರು ನಿನ್ನ ಪರಾಕ್ರಮ. ಅಣ್ಣ ಬರಲಿಲ್ಲ, ನಾನೊಂದು ಪ್ರಯತ್ನ ಮಾಡ್ತೇನಂತೆ. ನಮ್ಮ ಕ್ಷಾತ್ರಿಯತೆ ಏನು ಎಂಬುದನ್ನ ಕಳೆದು ಹೋದಂತಹ ರಣಕ್ಷೇತ್ರದಲ್ಲಿ ತೋರಿಸಿದ್ದೇವೆ. ಈಗ ಕೊನೆಯ ಹಂತದಲ್ಲಿ ಹೋಗಿ ನೀರನ್ನು ಹೊಕ್ಕಿದ್ದೀಯಲ್ಲ, ಹೇಳಿ ಆಗಿ ಯೋಗ್ಯತೆ ಇದ್ರೆ ಬಾರ ಮೇಲೆ. ಇಲ್ಲ, ಇನ್ನಾರು ಪ್ರಯತ್ನಿಸುವವರು? ದೇವ್ರೆ, ನಾನೊಂದು ಪ್ರಯತ್ನ ಮಾಡಿ. ಅಂದೊಂದು ದಿನ ನಮಗೆ ಅರಮನೆಯನ್ನ ತೋರಿಸ್ತೇನೆ ಎಂದು ಹೇಳಿದವ ನೀನು. ಅರಗಿನ ಮನೆಯನ್ನ ತೋರಿಸಿದ್ದು ಮಾತ್ರವಲ್ಲದೆ ರಾತ್ರಿ ಕಾಲದಲ್ಲಿ ಬೆಂಕಿಯನ್ನು ಹೊತ್ತಿಸಿದೆ. ಪಾಂಡವರು ಸತ್ತೇ ಹೋದ್ರೆ ಅಂತ ತಿಳಿದು ನಾವು ಜೀವಂತ ಇದ್ದಾಗಲೇ ನಮ್ಮ ಶ್ರಾದ್ದವನ್ನು ಮಾಡಿಸಿದಂತ ಪಾಪಾತ್ಮ ನೀನು. ಇಂದು ನಿನ್ನ ಶ್ರಾದ್ದ ಮಾಡುವುದಕ್ಕೆ ನಕುಲ ಕರೆಯುತ್ತಾ ಇದ್ದಾನೆ. ಆಮೇಲೆ ಬರಬೇಕಿತ್ತವ, ಬರಲಿಲ್ಲವಲ್ಲ. ನಿನ್ನ ಪ್ರಯತ್ನ ಈಗ ಚಂದ್ರ ಅನ್ವಯದ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ಆದ್ರೂ ಮೇಲೆ ಬರಲಿಲ್ಲ. ರಣವೀಳ್ಯವನ್ನು ಕೊಟ್ಟದ್ದು ನನ್ನ ಕೈಯಲ್ಲಿ, ಆದ್ದರಿಂದ ನಾನೇ ಒಮ್ಮೆ ಕರೆದು ಬಿಡ್ತೇನೆ ಅವನನ್ನು. ಗುರುಕುಲ ಚೂಡಾಮಣಿ ಎಂದು ಹಲವರಿಂದ ಹೇಳಿಸಿಕೊಂಡ ನಿನ್ನಪ್ಪರಿಂದ ಮಾತ್ರ ಸಾಧ್ಯವಾದೀತು. ತುಂಬಿದ ಸಭೆಯಲ್ಲಿ
ಅಬಲಯ ಸೆರೆಗೆ ಕೈ ಹಾಕಿ ಸೀರೆ ಸೆಳೆಯುವಂತ ಧೈರ್ಯವನ್ನು ತೋರಿದ. ಓ ಕೌರವೇಶ್ವರ, ಈಗ ನಿನ್ನ ಸ್ವಾಗತಕ್ಕಾಗಿ ಆಯುಧ ಧಾರಿಗಳಾಗಿ ಬಂದಿದ್ದಾರೆ ಪಂಚ ಪಾಂಡವರು. ಬಾವರಾಗಿ ಬಂದರೆ ಈಗ ಬರಬೇಕಿತ್ತವ, ಬರಲಿಲ್ಲ. ಅರ್ಥಪೂರ್ಣವಾಗಿ ನೀನ್ ಆತನನ್ನು ಹಳದಿದ್ದೀಯ, ನಿಂದಿಸಿದ್ದೀಯ. ಆದರೂ ಅವ ಬರಲಿಲ್ಲ ಅಂತಾದ್ರೆ ಕಾರಣ ನಿನ್ನದ್ದಾದ ಈ ಮಾತು ಅವನ ಹೃದಯವನ್ನ ಭೇದಿಸಲಿಲ್ಲ ಅಂತ ಸ್ಪಷ್ಟ. ಅದಕ್ಕೆ ತಕ್ಕ ಜನ ಆಗಬೇಕಿತ್ತು. ಯಾರು ಉಳಿದವರು? ಮತ್ಯಾರು ಅಲ್ಲ, ಭೀಮ ನೀನೇ ಮಹಾಸಮರ್ಥ. ನಿನ್ನ ಬದುಕಿನ ಬದ್ಧ ದ್ವೇಷಿಯಾದಂತ ಆತ ನಿನ್ನ ಮಾತು ಕೇಳಿದವಾಗ ಕೆಳಕಲ್ಪಟ್ಟು ಹೊರಬಂದಾನು. ಪ್ರಯತ್ನಿಸೋಮೆ ನೀನು. ಹಾಗಾದ್ರೆ ನಾನೇ ಆತನನ್ನು ಬಡಿದೆಬ್ಬಿಸುವುದಕ್ಕೆ ಕಾರಣ ಆಗ್ತೇನೆ. ಸರಿಯಾದ ಅಂದು ದ್ರೌಪದಿಯ ಸೀರೆಯನ್ನ ತುಂಬಿದ ಸಭೆಯಲ್ಲಿ ಎಲ್ಲರೂ ಕಾಣುವಂತೆ ಸುಲಿದಿದ್ದೀಯಲ್ಲ ಪಾಪಿ, ಅದಕ್ಕೆ ಅವಕಾಶ ಮಾಡಿಕೊಡೋಣವಂತೆ. ನಿನ್ನಂತಹ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ. ಆದರೆ ಇದು ಕ್ರಮ ಅಲ್ಲ. ಒಬ್ಬ ಯೋಧ 5 ಯೋಧರನ್ನು ಯುದ್ಧಕ್ಕೆ ಆಹ್ವಾನಿಸುವುದು ರೀತಿಯಲ್ಲ. ಆದ ಕಾರಣ ನಮ್ಮೈವರಲ್ಲಿ ಯಾರಾದರೂ ಒಬ್ಬರನ್ನು ನೀನು ಆಯ್ಕೆ ಮಾಡಿಕೊಂಡು ಅವರಲ್ಲಿ ಧುರವನ್ನೆಸಗಿ ಅವರನ್ನು ನೀನು ಕೊಂದದ್ದೇ ಸತ್ಯವಾದರೆ ಮುಂದೆ ಈ ಧಾರಿಣಿಯ ಆಸೆಯನ್ನು ಬಿಟ್ಟು ಅನವರತವೂ ನಿನ್ನ ಪಾದ ಸೇವಕರಾಗಿ ಬದುಕ್ತೇವೆ. ಧರ್ಮರಾಯ, ಗೌರವ, ಜಗವನ್ನೇ ಮೆಚ್ಚಿಸಿದ ಮಗನಾದಂತ ಈ ದುರ್ಯೋಧನನನ್ನ ನೀನು ನಿನ್ನಂಥವರು ಹೊಗಳಿ ದೊಡ್ಡ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಈ ಮಾತು ನಮ್ಮ ಭಾಗಕ್ಕೆ ಗೌಣ ಮಹತ್ವಪೂರ್ಣವಾದದ್ದಲ್ಲ. ಒಂದು ಮಾತನ್ನಾಡಿದೆಯಲ್ಲ, 5 ಏಕಕಾಲದಲ್ಲಿ ತುಡುಕುವುದು ನೀತಿ ಅಲ್ಲ. ಸರಿ, ನಿಮ್ಮ ಪೈಕಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡು ಎನ್ನುವುದಾಗಿ. ಈ ಮಾತು ಮಾತ್ರ ಮಹತ್ವಪೂರ್ಣವಾದದ್ದು. ಸರಿ, ಆದ ಕಾರಣ ನಿಮ್ಮ 5 ಯಾವನೊಬ್ಬನನ್ನು ಆಯ್ಕೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಯೋಚಿಸಬೇಡ, ನನ್ನನ್ನೇ ಆಯ್ಕೆ ಮಾಡು, ನಾನೇ ಯುದ್ಧ ಮಾಡ್ತೇನೆ. ನೀನೇ ಯುದ್ಧ ಮಾಡ್ತೀಯ? ನಾನೇ. ನೀನೇ ಯುದ್ಧ ಮಾಡ್ತೀಯ? ನಾನು ಕರೆದ್ರೆ ನೀನೇ ಯುದ್ಧ ಮಾಡ್ತೀಯ? ನಾನೇ ಮಾಡ್ತೇನೆ ಯುದ್ಧ. Thank you.
ನಿನ್ನಯ ಬಲು ಏನು? ಈ ಪ್ರಪಂಚದಲ್ಲಿ ಕೆಲವರು ಉದ್ದಕ್ಕಿರ್ತಾರೆ, ತಾವು ಗಿಡ್ಡಕ್ಕಿದ್ದೇವೆ ಅಂತ ತಿಳ್ಕೊಳ್ತಾರೆ. ಕೆಲವರು ಗಿಡ್ಡಕ್ಕಿರ್ತಾರೆ, ತಾವು ಉದ್ದ ಇದ್ದೇವೆ ಎಂಬುದಾಗಿ ಭ್ರಮಿಸ್ತಾರೆ. ಸರಿ, ಅಂಥವರಿಗೆ ಹೇಳೋದು ನಾವು ಆತ್ಮನಿರೀಕ್ಷೆ ಉಳ್ಳವರಲ್ಲ ಎನ್ನುವುದಾಗಿ. ಆ ಸಾಲಿಗೆ ಸೇರಿಬಿಟ್ಟಲ್ಲ ಮಹಾರಾಜ ನೀನು. ಏನು ಕದಾಯುದ್ಧ ನಿಪುಣನಾದಂತ ಈ ದುರ್ಯೋಧನರಲ್ಲಿ ಯುದ್ಧ ಮಾಡಲಿಕ್ಕೆ ನಿನ್ನಂಥವರಿಂದ ಸಾಧ್ಯವೇನೋ? ಹೀಗಿದ್ದು ವಸ್ತುಸ್ಥಿತಿಯನ್ನು ಅರಿತು ಅರ್ಥವಿಸಿಕೊಳ್ಳದೆ ನನ್ನಲ್ಲಿ ಎದೆ ಮುಂದೆ ಮಾಡಿ ಯುದ್ಧಕ್ಕೆ ಬರ್ತಾ ಇದೆಯಲ್ಲ. ಹಾಗಿದ್ರೆ ಯುಧಿಷ್ಠಿರ, ನಿನ್ನೆಯ ಬಲು ಏನ? ನಿನ ಗೊತ್ತಿಲ್ಲ, ಆದ್ರೂ ನನಗೆ ಗೊತ್ತುಂಟು. ಹಾಗೆಂತ ಕೆಲವು ವಿಷಯ ಕೊಟ್ಟಿಲ್ಲ ನೀನು. ಹೌದಾ? ಈ ಧಾರ್ಮಿಕವಾದಂತಹ ವಿಷಯದಲ್ಲಿ ಎತ್ತಿದ ಕೈ ಎತ್ತಿದ ಕೈ. ಧಾರ್ಮಿಕವಾದಂತಹ ವಿಷಯ ಈ ಯುದ್ಧದ ವಿಷಯಕ್ಕೆ ಹೊಂದಾಣಿಕೆ ಅಂತ ಆಗ್ಲಿಕ್ಕಿಲ್ಲ. ಅದು ಬೇರೆ ಇದು ಬೇರೆ. ನಿನ್ನ ನಿರ್ಣಯದ ಪ್ರಕಾರವಾಗಿ ನಾನು ಬೇಡ. ನಿನ್ನೆಯ ಬಲು ಏನ ಬೇಡ ನೀನು. ತ್ರೈಲೋಕ್ಯ ವಿಜಯ ಪಾರ್ಥನಿದ್ದಾನೆ, ಅವನನ್ನ ಆಯ್ಕೆ ಮಾಡಿಕೊಳ್ಳ. ಪಾರ್ಥ ಮೂರ್ ಲೋಕದ ಗಂಡು, ಯುದ್ಧಕ್ಕೆ ನಮ್ಮೆದುರ ಬರೀ ದಂಡ. ಹಾಗಿದ್ರೆ ಚಿಕ್ಕವರನ್ನ ಕುಲ ಸಹದೇವರಿದ್ದಾರೆ, ಅವರನ್ನ ಅವರಲ್ಲಿ ಯಾರಾದ್ರೂ ಆಯ್ಕೆ ಮಾಡಿಕೊಳ್ಳು. ಕುಲ ಸಹದೇವರು ಇದ್ದಾರೆ ಇನ್ನು ಹನುಮಾನವ. ಅವರಿಗೆ ಒಂದು ಕಾಲದ ಒಳ್ಳೆ ಉದ್ಯೋಗ ಸಿಕ್ಕಿತ್ತಂತೆ. ಎಲ್ಲಿಯೋ? ವಿರಾಟ ನಗರದಲ್ಲಿ. ಒಬ್ಬನಿಗೆ ಕುದುರೆಯನ್ನ ಮೇಯಿಸುವುದು, ಮತ್ತೆ ಇನ್ನೊಬ್ಬನಿಗೆ ದನಗಳನ್ನು ಕಾಯುವುದು. ಆ ಕೆಲಸಕ್ಕಾದೀತ ಅವರು. ಈ ಕೆಲಸಕ್ಕಾಗ್ಲಿಕ್ಕಿಲ್ಲ. ಬೇಡ ಯುದ್ಧಕ್ಕೆ. ಹಾಗಿದ್ರೆ ಯಾರು ಬೇಡವ? ಯಾರು ಬೇಡ ಅಂತ ಹೇಳಲಿಕ್ಕಿಲ್ಲ. ಬೇಕಾದ ವ್ಯಕ್ತಿಗಳು ನಿಮ್ಮಲ್ಲಿ ಇದ್ದಾರಲ್ಲ. ಯಾರು ಅವರೇ? ಓ ಇವರು ಭೀಮನ. ಅವ್ರು ಕಂಡ್ರೆ ನಮಗಾಗುವುದಿಲ್ಲ, ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗುವುದಿಲ್ಲ. ಇಬ್ಬರ ಹೆಸರು ಹೇಳಿ ಒಟ್ಟಿಗೆ ಹೆಸರಿಗೆ ಅಕ್ಕಿ ಹೊಯ್ದ್ರೆ ಬೇಯುವುದೇ ಇಲ್ಲ. ಅಂತ ಭೀಮನನ್ನ ಯೋಧಕ್ಕೆ ಆಯ್ಕೆ ಮಾಡುತ್ತಾ ಇದ್ದೇನೆ. ಭೀಮನನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಕಾರಣವೇನಾದ್ರೂ ಬೇರುಂಟ? ಉಂಟು. ಏನು ಉಂಟು? ಕಾರಣ, ಒಂದು ಕಾಲದಲ್ಲಿ ದ್ರೌಪದಿಯನ್ನ ಸಭೆಗೆ ತರಿಸಿ ಮಾನಭಂಗ ಮಾಡ್ಲಿಕ್ಕೆ ಮುಂದಾಗಿದ್ದೇನೆ. ಆ ಕಾಲದಲ್ಲಿ ಗಂಟೆಯ ಕಂಠದಿಂದ ಎದ್ದನೆ ಎಂದು ಇವನು ಮಾತನಾಡಿದ್ದಾನೆ. ಯಾವನು ದ್ರೌಪದಿಯ ಕವರಿಗೆ ಕೈ ಹಾಕಿದನು ಅವನ ಹೊಟ್ಟೆಯನ್ನು ಓಡೆದು ಹಾಕ್ತೇನೆ. ಯಾವನು ದ್ರೌಪದಿಯ ಶಾಲೆಯನ್ನು ಸೋಲಿಸುವ ವಿಷಯದಲ್ಲಿ ಪಥ ನಿರ್ದೇಶನವನ್ನು ಮಾಡಿದನು ಅವನ ತೊಡೆಯನ್ನ ಮುರಿದು ಹಾಕ್ತೇನೆ. ಹೀಗಿರುವುದಾಗಿ ಎಷ್ಟೆಂತೆಂದ್ರು ಭರತ ಕುಲದವನಲ್ವೇನವನು? ಅವನ ನುಡಿ ಕೆಡಕೂಡದಲ್ಲ, ಅದಕ್ಕೋಸ್ಕರ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ ಆ ವಿಷಯಕವಾಗಿ ಅವನಿಗೊಂದು ಕ್ಷೇತ್ರಾವಕಾಶವನ್ನು ಮಾಡಿಕೊಡುತ್ತಾ ಇದ್ದೇನೆ. ಭೀಮನಲ್ಲಿ ಯೋಗ್ಯತೆ ಇದ್ರೆ ಆಧಾಟಿದ್ರೆ ಬರ್ಲಿದ್ದಲ್ಲಿ ಯುದ್ಧಕ್ಕೆ ಕೃಷ್ಣ ನಿನ್ನ ಕಪಟ ನಾಟಕ ಹೀಗೂ ಆಯ್ತೆ. ಬಿಡ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ, ನಿಲ್ಲಿಸು ನಿಲ್ಲಿಸು. ಅಣ್ಣ ಏನಾಗಿ ಹೋಯಿತು? ಆಗಬೇಕಾದತ್ತೇ ಆಗಿದೆ. ಮಾಡಿದ ಕರ್ಮದ ಫಲವನ್ನು
ಪಡೆಯುವನು ಪಡೆದಿದ್ದಾನೆ. ಗೌರವ ಅಂದ ದೇಶಗಳು ಗುರುದೇವರಾದಂತಹ ಬಲರಾಮ ದೇವರೇ, ಕೌರವ ಪರಿಸ್ಥಿತಿಯನ್ನ ಪರಾಂಬರಿಸಿದ್ರೆ ಈ ಕಡೆಯಲ್ಲಿ ಇದ್ದವ ನಾನೊಬ್ಬ ಹತಭಾಗ್ಯ. ನೋಡಿ ಆ ಕಡೆಯಲ್ಲಿ ಸ್ವಾಮಿ, ನೋಡಿ ನೋಡಿ, ಇವರೆಲ್ಲ ನೀನೊಬ್ಬನೇ, ಇವರೈದು ಮಂದಿ ಈ ಬಾಂಧವರನ್ನ ಕೋಪಗಂಡದ ಯಾವ ಪರಿಣಾಮವೂ ಸದ್ಯಕ್ಕಾಗುವಂತಿಲ್ಲ. ನ್ಯಾಯದಂತೆ ಧರ್ಮದಂತೆ ಯುದ್ಧ ಆಗಿದೆ. ಕೌರವನ ಕಡೆಯವರೆಲ್ಲ ಹತರಾಗಿ ಹೋಗಿದ್ದಾರೆ. ಇನ್ನೊಬ್ಬ ಉಳಿದಿದ್ದಾನಲ್ಲ, ಈಗ ಇಷ್ಟರವರೆಗೆ ನಿನ್ನ ಯುದ್ಧದ ಕ್ರಮವನ್ನು ನೋಡಿದವಲ್ಲ, ಈಗ ಯುದ್ಧವಂತೂ ಪೂರ್ಣವಾದದ್ದಿಲ್ಲ. ನೋಡುವ ಆಸೆ ಇದ್ರೆ ನೀನೇ ವ್ಯಕ್ತಪಡಿಸಬಹುದು. ನಿನ್ನ ಮುಂದೆ ನಮ್ಮ ಆಟ ಸಾಗದು ಎಂದು ನಾನು ಮೊದಲೇ ತಿಳಿದಿದ್ದೆ. ನಮ್ಮನ್ನ ತೀರ್ಥಯಾತ್ರೆಗೆ ಕಳುಹಿದೆ, ನೀನು ಜೈತ್ರಯಾತ್ರೆಯನ್ನು ಕೈಗೊಂಡೆ, ಪಾಂಡವರನ್ನ ಗೆಲ್ಲಿಸಿದೆ, ಕೌರವನನ್ನ ಸೋಲಿಸಿದೆ. ನಾನಲ್ಲ ಅಣ್ಣ, ಯುದ್ಧ ಧರ್ಮವತ್ತಾಗಿ ಆಗಬೇಕು, ಆಗಬೇಕು, ನ್ಯಾಯವತ್ತಾಗಿ ಎಲ್ಲರೂ ಅದನ್ನು ಮನ್ನಿಸಬೇಕು. ಅದಕ್ಕಪ್ಪ ಅಧ್ಯಕ್ಷನು ಈಗ ಇದ್ರೆ ಆಗಬಹುದು. ನಾನೇ ಹೇಳುತ್ತೇನೆ. ಏನು ಆಗುತ್ತಿರುವುದು? ಭೀಮ ದುರ್ಯೋಧನರಿಗೆ ಗದಾಯುದ್ಧ. ಗದಾಯುದ್ಧ ನಾನೇ ಅಭ್ಯಾಸ ಮಾಡಿಸಿದವ ಇವನಿಗೆ, ನಿಮ್ಮ ಶಿಷ್ಯರಿಬ್ಬರೂ ಕೂಡ. ಯುದ್ಧ ಮಾಡುತ್ತಿರುವಂತಹ ವೇಳೆಯಲ್ಲಿ ಯಾವ ರೀತಿ ಮಾಡಬೇಕು ಎಂದು ನಿರ್ದೇಶಿಸುತ್ತೇನೆ. ಯಾವ ರೀತಿ? ಪರಸ್ಪರರು ಹೊಡೆದಾಟದಲ್ಲಿ ಒಬ್ಬರ ತೊಡಗೆ ಮತ್ತೊಬ್ಬ, ಮತ್ತೊಬ್ಬನ ತೊಡಗೆ ಇನ್ನೊಬ್ಬ, ಹೊಡೆಯಲೇಬಾರದು. ಅಣ್ಣ ಅಣ್ಣ ಅಣ್ಣ, ಅದೇನೋ ಸರಿ, ಅದರಂತೆ ಮತ್ತೊಂದು ನಿಯಮ ಇಲ್ಲವೇ? ಏನು? ಒಬ್ಬನ ತಲೆಗೆ ಮತ್ತೊಬ್ಬ ಹೊಡೆಯಬಾರದಲ್ಲ. ಆ ನಿಯಮವನ್ನು ಒಪ್ಪಿಕೊಳ್ಳೋಣ. ಹೌದಲ್ಲ? ಎಲ್ಲಿಯಾದರೂ ತಪ್ಪಿದರು ಈ ಪಾಂಡವರು ಅಂತಾದರೆ ಯಾರು ತಪ್ಪಿದರು? ಅನ್ಯಾಯಿಗಳೇ, ಈ ನಿಯಗಿನಿಂದ ಅವರು ಹೊಟ್ಟೆ ನೀವೆಲ್ಲವರೂ ನನ್ನ ಥಟ್ಟನ್ನ ನೋಡಿ ಭೀಮಸೇನ, ನನ್ನ ಥಟ್ಟನ್ನ ನೋಡು. ಕೆಲವು ಕ್ಷಣದ ಮೊದಲು ಹೇಗಿತ್ತು ಎಂಬುದು ನಮ್ಮ ಅನುಭವಕ್ಕೆ ಹೊಸತೇನೂ ಅಲ್ಲ. ಜಲದಂಕ ಮಲ್ಲವೆಂದು ಘೋಷಿಸಿದ ಈತ ಜಲ ಜಂತುಗಳಂತೆ ನಮ್ಮ ಪರಾಕ್ರಮಕ್ಕೆ ಅಂಜಿ ಹೇಗಾದರೂ ಬದುಕಿಕೊಳ್ಳಬೇಕೆಂಬುದಕ್ಕೆ ಇಷ್ಟಪಟ್ಟು ಜಲದಲ್ಲಿ ಅಡಗಿ ಕುಳಿತಿದ್ದ. ನೀನು ಎಲ್ಲಿಯೇ ಇರು, ಯಾರ ಬಲವನ್ನೇ ಹೊಂದಿರು, ಯಾವ ಶಕ್ತಿಯಿಂದಲೇ ಕೂಡಿದ್ದವನಿದ್ರು ನಿನ್ನ ಗಣನೆ ಈ ಭೀಮನಿಗೆ ಯಾವ ಕ್ಷಣಕ್ಕೂ ಇಲ್ಲ. ನಿನ್ನ ಅರ್ಧ ನಿಮಿಷದಲ್ಲಿ ಕೊಂದು ಮುಗಿಸುತ್ತೇನೆ. ಭೀಮ, ಏನು ಅರ್ಧ ನಿಮಿಷದಲ್ಲಿ ಏನ್ ಮಾಡ್ತಿ? ನಿನ್ನನ್ನು ಕೊಂದು ಮುಗಿಸುತ್ತೇನೆ. ಕೊಂದು ಮುಗಿಸ್ಲಿಕ್ಕಲ್ಲ, ಅರ್ಧ ನಿಮಿಷ ನಿಮ್ಗೆ ಸಾಕಾಗೋದು. ಕೊಲ್ಲುವುದಕ್ಕೆ ಅರ್ಧವೂ ಪೂರ್ಣ ಬೇಡ, ಅಷ್ಟೇ ಬೇಕಾಗುತ್ತದೆ ಎಂದು ಅದಕ್ಕಲ್ಲ. ಮತ್ತೆ Thank you.
ಅಷ್ಟೇ ಅಲ್ಲ ಅನ್ನೋದು ನನಗೆ ಅನುಭವ ಇದೆ. ಅಂದು ಬಕನಿಗೆ ಇಟ್ಟಂತ ಬಂಡಿ ಬಂಡಿ ಕೂಳನ್ನ ಆರಕ್ಷಣದಲ್ಲಿ ಉಂಡು ಮುಗಿಸಿ ಬಿಟ್ಟಂತೆ. ಆ ಮಟ್ಟಿಗೆ ನಮಗೆ ಎರಡೂ ಸಮಾನ. ಕೇವಲ ಊಟ ಮಾಡಿದ ಹಾಗಲ್ಲ, ಮತ್ತೆ ಏಸು ಯೋಧನ ಯುದ್ಧ ಎನ್ನುವಂತಹದ್ದು ಏನು ಮಹಾವ. ಈತನ ಕದನ ಕೋಲಾಹಲ ಎಂತಂದ್ರೆ ಆ ಯಮನ ಹೋರಾಟ, ಯಮನ ಹೋರಾಟ. ಹೇ, ಇಂದು ಹೀಗೆ ಬೊಬ್ಬೆಯನ್ನು ಹೊಡಿತಾ ಇದ್ದೀಯಲ್ಲ, ಈ ಬೊಬ್ಬಾಟ, ಈ ಕಿರುಚಾಟ ಒಂದು ದೂತ ಪ್ರಕರಣದಲ್ಲಿ ಎಲ್ಲಡಗಿತ್ತು ಅಂತ ಕೇಳುತ್ತೇನೆ. ಈ ನಿನ್ನ ಎಲ್ಲಾ ಮಾತಿಗೂ ಬೆಲೆ ಬರುವುದು ಈಗಲ್ಲವಾಗಿತ್ತು. ಅಂದು ಮೆಚ್ಚುವಂತೆ ಪುಷ್ಟೀಕರಿಸುವುದಕ್ಕೆ ಅವಕಾಶ ಇಂದಲ್ಲ, ಅಂದು ಜೂಜಿನ ಸಭೆಯಲ್ಲಿ ತನ್ನದ್ದಾದಂತಹ ಚಟುವಟಿಕೆಯ ಸಂಪೂರ್ಣ ಪ್ರತಿಫಲವನ್ನು ನಿನ್ನ ಪಾಲಿಗೆ ಒದಗಿಸಿದನಲ್ಲ ಮಹಾಕಾರಸ್ಥಾನಿ ಶಕುನಿ. ಅವನ ಕಣ್ಣು ಸನ್ನೆ, ಹುಬ್ಬಿನಾಟ, ಬೆರಳ ಸೂಚನೆ ಇತ್ಯಾದಿಗಳ ದುರ್ಲಾಭವನ್ನು ಪಡೆದುಕೊಂಡ ದುಷ್ಟ ನೀನು. ಆ ಜೂಜಿನ ಸಭೆಯಲ್ಲಿ ಆಡಿದ ಆಟಗಳಲ್ಲಿ ಎಲ್ಲ ಆಟವೂ ನಿನ್ನ ಪಾಲಿಗೆ ಜಯವಾಗಿದೆ. ಇಂದು ಮಾತ್ರ ಅದೆಲ್ಲ ಕನಸಿನ ಗಂಟು ಅಂತ ಎಣಿಸಿಕೊ. ನೀನೇನೇ ಮಾಡಿದ್ದಿದ್ರು ಮಾಡಿದ ಪ್ರತಿಜ್ಞೆಯಂತೆ ಎಣಿಸಿ 99 ನಿನ್ನ ತಮ್ಮಂದಿರನ್ನ ಕೊಂದು ಮುಗಿಸಿದ್ದೇನೆ ಈ ಭೀಮ. ನಿನ್ನ ಪಾಲಿನ ಮೃತ್ಯುವಾದ ನಾನು ನಿನ್ನನ್ನು ಸರ್ವತಾ ಬಿಡಲಾರೆ. ಬಾ, ನನ್ನನ್ನ ಕೊಲ್ಲುವಡೆ ಕಾಯುವಡೆ ನೀನೆಷ್ಟರವ ನೀನೇನು ಅಂತ ಕೇಳುತ್ತೇನೆ. ಹೌದು, ಏನಿದ್ರು ನನ್ನ ಪರಾಕ್ರಮದ ಅಳತೆಯನ್ನ ಈ ರಂಗ
ಮತ್ತಧಿಕ ಸಂತೋಷ ದುಬ್ಬು. ಯಾರಿಗಾಗಲಿಕ್ಕಿಲ್ಲ. ಒಂದು ವ್ಯಕ್ತಿ ಬಹುಕಾಲದಿಂದ ಹೀಗೊಂದು ಆಗಬೇಕೆಂದು ನೆನೆಸಿಕೊಂಡಾಗ ಅದು ಆಯಿತಾದ್ರೆ ಸಹಜವಾಗಿಯೇ ಸಂತೋಷ ಆಗುವುದಿಲ್ಲವೇ? ನನಗೂ ಹಾಗೆ. ಈ ಭೀಮ್ ಸಾಯ್ಬೇಕು ಅಂತಿತ್ತು, ಬಿದ್ದು ಸಾಯ್ಬೇಕು ಅಂತಿತ್ತು, ಸತ್ತು ಬೀಳಬೇಕು ಅಂತಿತ್ತು, ಬಿದ್ದ ಸತ್ತ. ಈ ಕಾಲದಲ್ಲಿ ಸಹಜವಾಗಿ ಸಂತೋಷ ಉಂಟಾಗಿದೆ ನನಗೆ. ಸಂತೋಷದ ಆಧಿಕ್ಯದಲ್ಲಿ ನನ್ನ ಮೈಮನಗಳು ಒಬ್ಬೆ ಕೊಬ್ಬೆ ನಿಂತಿದ್ದಾವೆ. ಹೌದು ಹೌದು, ಈ ಕಾಲದಲ್ಲಿ ಒಂದಿಷ್ಟು ಹಾಲು ಕುಡಿಬೇಕು, ವಿರೋಧಿಗಳ ಸತ್ರ ಹಾಲು ಕುಡಿಬೇಕು. ಎಲ್ಲಿ ಅರಮನೆಯವರು, ಒಂದಿಷ್ಟು ಹಸುವಿನ ಹಾಲು ತಂದು ಕೊಡಿ. ಬರಲಿ 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 ಬರಲಿ. ನಾವು ತರಿಸಿಕೊಟ್ಟರೆ ಕುಡಿಲಿಕ್ಕೆ ಎಲ್ಲರೂ ಇದ್ದಾರೆ, ನಮಗೆ ತರಿಸಿಕೊಡೋರು ಮಾತ್ರ ಇಲ್ಲ ಕುಡಿಲಿಕ್ಕೆ. ಪಾಪ, ಯಾರು ಹಸುವಿನ ಹಾಲು ತಂದು ಕೊಡೋರು ಇದ್ದಾರೋ ಅವರೆಲ್ಲ ಈಗಿಲ್ಲ. ಕೆಲವರು ಹೊರಗಿದ್ದಾರೆ, ಕೆಲವರು ಸತ್ತವರೆಗಿದ್ದಾರೆ. ಏನು ಮಾಡೋಣ? ಆದ್ರೇನು, ಈ ಭೀಮ ಬಿದ್ದದ್ದು ಅಂತಂದ್ರೆ ನಮಗಷ್ಟೇ ಹಾಲು ಕುಡಿದ ಸಂತೋಷ ಆಗಿದೆ. ಈ ಸಂತೋಷದಲ್ಲಿ ನಮ್ಮವರಿಗೆ ಪಾಲ್ಗೊಡಬೇಕು. ಆದ್ರಿಂದ ಓ ಕರ್ಣ ಬಾ, ಓ ಶಕುನಿ ಬಾ, ಜಯದ್ರಥ ಓ ಶಲ್ಯ ಎಲ್ಲವರು ಬನ್ನಿ 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 ಬನ್ನಿ. ನಿಮಗೆ ಒಂದು ಸಂತೋಷದ ಕೂಟ ಏರ್ಪಡಿಸಿದ್ದೇನೆ, ಬನ್ನಿ ಬನ್ನಿ. ಎಲ್ಲಿದ್ದಾರೆ? ಎಲ್ಲವರೂ ಸತ್ತ ಯಮನವರನ್ನು ಸೇರಿದ್ದಾರೆ. ಸತ್ತವರನ್ನು ಎಷ್ಟೇ ಕರೆದು ಮರಳಿ ಬರಲಿಕ್ಕೆ ಸಾಧ್ಯವೇ? ಏನು ಮಾಡೋಣ? ಪ್ರತ್ಯಕ್ಷವಾಗಿ ನಮ್ಮವರಿಗೆ ಸಂತೋಷವನ್ನು ಕೊಡುವಂತಹ ಅನುಕೂಲ ನನಗಿಲ್ಲವಾದರೂ ಅಪ್ರತ್ಯಕ್ಷವಾಗಿ ಸಂತೋಷದಲ್ಲಿ ಅವರಿಗೆ ಭಾಗವನ್ನು ಕೊಡಲಿಕ್ಕೆ ಅವಕಾಶ ಉಂಟು. ಅದು ಹೇಗೆ? ನನ್ನ ವಿರೋಧಿಗಳಂತಹ ಪಾಂಡವರ ಹೊಟ್ಟೆಯಲ್ಲಿ ಸಂಕಟವನ್ನು ಉಂಟು ಮಾಡುತ್ತೇನೆ, ತದ್ವಾರ ನಾನು ನನ್ನವರು ಸಂತೋಷವನ್ನು ಅನುಭವಿಸ್ತೇವೆ. ಅವರಿಗೆ ಸಂಕಟ ಆಗಬೇಕು ಅಂತಾದರೆ ಈ ಭೀಮ ಬಿದ್ದಂತಹ ಪರಿಸ್ಥಿತಿಯನ್ನು ಪಚಾರಿಸಿ ಮಾತಾಡಬೇಕು. ಹೌದೌದು, ಎಲ್ಲಿದ್ದಾರೆ?
ಎಲ್ಲ ನೋಡಿ ನೋಡಿ. ಏನನ್ನ ಭೀಮ ಬಿದ್ದಿರುವಂತ ಚಂದವನ್ನ, ಆನೆ ಇದ್ರೂ ಸಾವಿರ ಸತ್ರೂ ಸಾವಿರ, ಹಾಗೆ ನಮ್ಮ ಭೀಮ ಬಿದ್ದರೂ ಚಂದ, ಎದ್ರೂ ಚಂದ, ಸಿಟ್ಟು ಮಾಡಿದ್ರು ಚಂದ, ನುಕ್ಕರು ಚಂದ, ಏನ್ ಮಾಡಿದ್ರು ಚಂದವೇ ಚಂದ. ಇಂಥ ಭೀಮ ಬಿದ್ದಿರುವಂತ ಚಂದವನ್ನು ನೋಡಿ 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 ನೋಡಿ, ನಿಜಕ್ಕೂ ಬೀಳ್ಲಿಕ್ಕೆ ಭೀಮನ ಹತ್ರ ಅಭ್ಯಾಸ ಮಾಡಬೇಕು. ಯಾರಿಗೂ ತೊಡಕು ತೊಂದರೆ ಇಲ್ಲದಾಗ ಬಿದ್ದಿದ್ದ ನೋಡಿ. ಇವರಿಗೇನೂ ಆಗಲಿಲ್ಲ. ಹೌದು, ಹುಟ್ಟುತ್ತಾಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯವಾದಿಗಳು ಬೆಳೆದಂತೆ ತಾಯಿಯವರು ದಾಯವಾದಿಗಳಾಗಿದ್ದಾರೆ. ಆದ್ದರಿಂದ ಈ ಭೀಮಪಿ ಇದ್ದು ಸತ್ತ ಎಂತಾದರೆ, ನಾಳೆ ಹಸ್ತಿನಾವತಿ ಏನಾದರೂ ತಾವು ಬಂತು ಎಂತಾದರೆ, ಅವನ ಪಾಲು ತಮಗೆ ಸಿಗ್ತದಲ್ಲ ಎನ್ನುವ ಕಾರಣಕ್ಕಾಗಿ ಹೀಗೆ ಯಾವುದೇ ವಿಧವಾದಂತಹ ಸಂತಾಪಕ್ಕೆ ವಶರಾಗದೆ ನಿಂತುಕೊಂಡಿರಬೇಕು ನಿಂತುಕೊಂಡಿರಬೇಕು. ಆದರೆ ಇವರ ಪೈಕಿ ಒಬ್ಬರಿಗೆ ಮಾತ್ರ ಎಲ್ಲಿಗಂತ ಸಂತಾಪ ಆಗಿದೆ. ಯಾರಿಗೆ? ದ್ರೌಪದಿ ದೇವಿ ಅವರಿಗೆ. ಅದಕ್ಕೆ ಕಾರಣ ಇವನೇ ಇವನೇ. ತನ್ನ ಮಾನೆ ನೀಗೆ ಮುಂದಿನ ಭಾಷೆ ಸಂತಾಪ ಉಂಟಾಗಿದೆ. ಇದಕ್ಕೆ ಕಾರಣ ಏನು? ಭೀಮ ಅಂದು ಪ್ರತಿಜ್ಞೆಯನ್ನು ಮಾಡಿದ್ದಾರಲ್ಲ, ಅದೇ ಕಾರಣ. ದ್ರೌಪದಿ, ನಿನ್ನ ಮುಡಿಯನ್ನ ಕಟ್ಟಿಸ್ತೇನೆ ಹೀಗಿರುವುದಾಗಲ್ವೇ? ಭೀಮ ಇರುವವರಿಗೆ ಇಂದಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು ತನ್ನ ಇಚ್ಛೆ ಈಡೇರಿ ತಿಳಿದುಕೊಂಡಿದ್ದು ಭೀಮ ಸತ್ಕಾರದಲ್ಲಿ. ಉದಾಹರಣೆಗೆ ಹೇಳಬೇಕು ಅಂತಾದ್ರೆ, ಕನ್ನಡಿ ಒಂದು ಗಂಟು ಕಾಣ್ತದೆ ಎಲ್ಲಿವರಿಗೆ? ಕನ್ನಡಿ ಇರುವವರಿಗೆ ಕನ್ನಡಿ ಒಡೆದು ಹೋಯ್ತಾದ್ರೆ ಗಂಟು ಕಾಣೆಯಾಗುತ್ತದೆ. ಹಾಗೆ ಭೀಮ ಇರುವವರಿಗೆ ಭರವಸೆಯನ್ನು ಹೊತ್ತಂತ ಆ ದ್ರೌಪದಿ ಸತ್ತ ಈ ಕಾಲದಲ್ಲಿ ಎಲ್ಲಿದಂತಹ ಸಂತಾಪ ಈಡಾಗಿದ್ದಾಳೆ, ವಶಳಾಗಿದ್ದಾಳೆ ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲ. ಪಾಪ 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 ಅಲ್ಲ, ಈ ಪಾಂಡವರ ಪೈಕಿ ನಾನು ಮಾಡಿದಂತಹ ಅವರ ಭಾಗದ ಘೋರವಾದಂತಹ ಕ್ರೂರವಾದಂತಹ ಅನ್ಯಾಯಕ್ಕೆ ಪರಿಮಾರ್ಜನೆಯನ್ನು ಹಾಡುವವರು, ಸೇಡನ್ನ ತೀರಿಸಿಕೊಳ್ಳುವವರು ಯಾರು ಇಲ್ಲವೇ ಅಂತ ಕೇಳ್ತೇನೆ. ಇದ್ದಾರೆ ಇದ್ದಾರೆ, ಅವರೇ ಮೂರು ಲೋಕದ ಗಂಡು. ಪಾರ್ಥ, ಏ ಪಾರ್ಥ, ಬಾರದಕ್ಕೆ ಆ ನರನ ಒಳಗಿದ್ದ ನರವೇ ಸತ್ತೋಗಿದೆ. ಹಾಗಾದ್ರಿಂದ ಅವ ಮೌನವನ್ನು ಧರಿಸಿ ಸುಮ್ಮನೆ ನಿಂತುಕೊಂಡಿದ್ದಾನೆ. ಮತ್ತೆ ನಕುಲ ಸಹದೇವರು, ದೃಷ್ಟದ್ಯುಮ್ನಾದಿಗಳು ಎಲ್ಲ ಶಕಿತರಾಗಿ ನಿಂತುಕೊಂಡಿದ್ದಾರೆ. ಪಾಪ ಪಾಪ, ನಾನು ಇವರಲ್ಲೆಲ್ಲ ಮಾತಾಡಿ ಪ್ರಯೋಜನ ಏನು?
ಸುಮ್ಮನೆ ಕಂಠ ಶೋಷಣೆ ಮಾಡಿಕೊಂಡ ಹಾಗೆ, ಸುಮ್ಮನೆ ಅಷ್ಟು ಹೊತ್ತನ್ನು ಹಾಳು ಮಾಡಿದ ಹಾಗೆ, ನಮಗೆ ಬೇಕಾದಂತಹ ಫಲಿತಾಂಶ ಸಿಗಬೇಕು ಅಂತಾದ್ರೆ ಇದಾನಲ್ಲ ಕೃಷ್ಣ ಕೃಷ್ಣ ಪಾಂಡವರನ್ನ ಕುಣಿಸುವಂತಹ ವ್ಯಕ್ತಿ ಅವನ್ನೆಲ್ಲ ಮಾತಾಡಬೇಕು, ಆವಾಗ ನಮ್ಗೆ ಬೇಕಾದ ಸಿಗ್ತದೆ ದೊರೆಯುತ್ತದೆ. ಎಲ್ಲಿದ್ದಾನೆ? ಕಪಟ ನಾಟಕ ರಂಗ ನಾಟಕವೇ ಒಂದು ವಿಧದಲ್ಲಿ ಕಪಟ. ಅದರಲ್ಲಿ ನೀನು ಕಪಟತ್ವವನ್ನು ಪ್ರಕಟಪಡಿಸುತ್ತೀಯೇ, ಆದ್ದರಿಂದ ನಿನಗೆ
ನನ್ನ ತಿಳ್ಕೊಳಿಕೆಯ ಪ್ರಕಾರ ಕಪಟ ನಾಟಕ ರಂಗ ಎನ್ನುವುದಾಗಿ ಹೆಸರಿಸಿದ್ದೇನೆ. ಓ ನಾಟಕದ ರಂಗ, ಬಿದ್ದಿದ್ದಾನೆ ಭೀಮ. ಈಗ ಈ ಯುದ್ಧ ಎನ್ನುವಂಥ ನಾಟಕ ನಿಂತು ಹೋಗಿದೆ. ನಿನ್ನಲ್ಲಿ ವಿಶೇಷವಾದಂಥ ಶಕ್ತಿ ಸಾಮರ್ಥ್ಯ ಉಂಟು ಎನ್ನುವುದಾಗಿ ಭಾವುಕ ಪ್ರಪಂಚ ನಂಬಿಕೊಂಡಿದೆ. ಅದು ಸತ್ಯ ಅಂತ ಆದ ಪಕ್ಷದಲ್ಲಿ ಸತ್ತಿರುವಂಥ ಭೀಮನಿಗೊಂದು ವ್ಯವಸ್ಥೆಯನ್ನು ಮಾಡು. ನಿಂತಿರುವಂಥ ಈ ನಾಟಕ ಮುಂದುವರೆಯುವುದಕ್ಕೊಂದು ಅವಕಾಶ ಮಾಡಿಕೊಡು. ಅಲ್ಲ, ನೀನು ಈ ಸುಯೋಧನನೆದುರು ಸೋಲನ್ನು ಒಪ್ಪಿಕೊಳ್ತೀಯಂತಾದರೆ ನಿನ್ನ ದೊಡ್ಡತನಕ್ಕೆ ತಿಲಾಂಜಲಿಯನ್ನು ಕೊಟ್ಟೆ ಹೀಗೆನ್ನುವುದಾಗಿ ನೀನು ಘೋಷಿಸಿದೆ. ಆದರೆ ಈ ನಿಂತು ಹೋದಂಥ ಯುದ್ಧ ಎನ್ನುವಂಥ ನಾಟಕ ಮುಂದುವರಿಯುವುದಕ್ಕೆ ಪಥ ನಿರ್ದೇಶನವನ್ನು ಈ ಸುಯೋಧನ ಮಾಡಲಿಕ್ಕಿದ್ದಾನೆ. ಏನು ಫಲಿತಾಂಶವನ್ನು ಪ್ರಕಟಿಸು, ಪ್ರಕಟಿಸು. ಜಯ ಜಯ ನಮೋ ನಮಃ. ಧರ್ಮನಂದನ ದೇವ, ಕೌರವನು ಅಟ್ಟಹಾಸದಿಂದ ಕುಣಿಯುತ್ತಾ ಇದ್ದಾನೆ, ನಮ್ಮೆಲ್ಲರನ್ನು ಮೂದಲಿಸ್ತಾ ಇದ್ದಾನೆ. ಅವನ ಮೂದಲಿಕೆಯ ಮಾತನ್ನು ಕೇಳಿ ಸಹಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ನನ್ನ ಸಹೋದರನಾಗಿರುವಂತಹ ಭೀಮ ಪ್ರತಿಗುರುಳಿದ್ದಾನೆ, ಅವನ ಉಸಿರು ಪಸರಿಸುತ್ತದೆ ಎನ್ನುವಂತಹ ವಿಶ್ವಾಸ ನನಗಿಲ್ಲ. ಇಂತಹ ಘಟನೆ ನಡೆಯುವುದಕ್ಕೆ ನಿನ್ನಲ್ಲಿ ಒಂದು ಮಾತನ್ನು ಕೇಳದೆ ನನ್ನ ಸ್ವಯಂ ಇಚ್ಛೆಯಿಂದಾಗಿ ನಮ್ಮ ಇವರಲ್ಲಿ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಧುರವನ್ನೆಸಗು ಎನ್ನುವ ಹಾಗೆ ನಾನು ಆಡಿರುವಂತಹ ಮಾತಿನಲ್ಲೇ ನಿನಗೆ ಬೇಸರವಾಗಿ ಭೀಮಸೇನ ಪರಿಸ್ಥಿತಿ ಹೀಗಾಯಿತೆ ದೇವ. ಇನ್ನು ನಾವು ಬದುಕುವಂತಹ ವಿಧಾನವೆಂತೂ ನಮಗೆ ಮಾರ್ಗದರ್ಶನ ಮಾಡುವವರು ಯಾರು? ನಾನು ಹೇಗೆ ಬದುಕಲಿ ಈ ಸಹೋದರನನ್ನ ಕಲಿ? ಧರ್ಮರಾಯ ದೇವ, ಚಿಂತಿಸಬೇಕಾದಂತಹ ಪ್ರಮೇಯ ಒಳಗೆ ಬಂದಿಲ್ಲ. ಬದಲಾಗಿ ನಾವೀಗ ಸಂತೋಷವನ್ನು ಪಡಬೇಕಾಗಿದೆ. ಕಾರಣ ಮತ್ತೇನಲ್ಲ, ನನ್ನಣ್ಣನ ಸಮ್ಮುಖದಲ್ಲಿ ಇದೇ ಕೌರವನು ಧರ್ಮ ಮಾರ್ಗವನ್ನು ಹಿಡಿದನಲ್ಲ, ಆಧಾರ ಸಿಕ್ಕಿತಲ್ಲ. ಮಾತ್ರವಲ್ಲ, ಪ್ರಪಂಚದ ಪ್ರಾಣ ಸ್ವರೂಪನಾಗಿರತಕ್ಕಂತಹ ವಾಯುವಿನ ಸುಕುಮಾರ ಈ ಭೀಮನಿಗೆ ಏನಾದರೂ ಆಘಾತವಾಗುವುದಕ್ಕಿದೆಯೇ? ಸ್ವಲ್ಪ ಹೊತ್ತು ವಿಶ್ರಾಂತಿ ಸಿಕ್ಕಿತು, ಈಗೋ ನನ್ನ ಸ್ಪರ್ಶದಿಂದ ಪುನಃ ಚೇತರಿಸಿಕೊಳ್ತಾನೆ, ನಮಗೆಲ್ಲ ಶುಭವನ್ನು ಶೀಘ್ರದಲ್ಲೇ ತಂದುಕೊಡ್ತಾನೆ. ನೋಡಿ ಈಗ ಅವಸ್ಥೆ. ನೀನೊಬ್ಬ ಸಾಮಾನ್ಯನಲ್ಲ, ಅಪ್ರತಿಮ ಯೋಧ. ಭೂಪಾಲ ವರ್ಗದಲ್ಲಿ ನೀನೊಬ್ಬ ಅಗ್ರಗಣ್ಯ ಅನಿಸಿಕೊಂಡವ. ನಿನ್ನ ಕೀರ್ತಿಗೂ ನೀನು ಮಾಡುವ ನಡತೆಗೂ ಭೂಮಿ ಆಕಾಶದಷ್ಟು ಅಂತರ ಪಾಪಿ. ಅದೋ ನಮ್ಮೈವರ ಪತ್ನಿಯಾದ ಪಾಂಚಾಲೆಯ ಶಾಲೆಯನ್ನು ಸೆಳೆಸಿದೆಯಲ್ಲ. ಮಾತ್ರ ಅಲ್ಲ, ಅರಗಿನ ಮನೆಗೆ ಬೆಂಕಿಯನ್ನಿಟ್ಟು ನಮ್ಮನ್ನ ಸುಡಿಸುವುದಕ್ಕೆ ಮುಂದಾದೆ. ಆ ಎಲ್ಲದರ ಪರಿಣಾಮ ನಿನ್ನ ಸಹೋದರ ಸೋತು ಪ್ರತಿಗುರುಳಿರುವಂತಹ ಯೋಧರನ್ನು ಹಿಂಸಿಸುವುದು ಕ್ಷತ್ರಿಯ ಆಗಿದ್ದವನಿಗೆ ಧರ್ಮವಾದದ್ದಲ್ಲ. ಅದರಲ್ಲಿಯೂ ಶ್ರೇಷ್ಠವಾಗಿರುವಂತಹ ಚಂದ್ರವಂಶದಲ್ಲಿ ಜನ್ಮವನ್ನೆತ್ತಿರುವಂತಹ ಮಹದ್ವ್ಯಕ್ತಿ, ಇಷ್ಟು ದಿನಗಳವರೆಗೆ ಸಿಂಹಾಸನವನ್ನು ಆಳಿ ಅನುಭವಿಸಿರುವಂತಹ ಮಹದ್ವ್ಯಕ್ತಿ, ಈತನನ್ನು ಹಿಂಸಿಸಿದ್ದೇ ಸತ್ಯವಾದರೆ ಮುಂದೆ ಹಸ್ತಿನಾವತಿಯನ್ನು ನಾವು ಸೇರಿದ್ರೆ ನಮ್ಮ ದೊಡ್ಡಪ್ಪನಾಗಿರುವಂತಹ ಧೃತರಾಷ್ಟ್ರ ಭೂಪತಿ ನನ್ನ ಮಗನನ್ನು ಈ ವಿಧದ ಚಿತ್ರ ಹಿಂಸೆ ಪಡಿಸಿದ್ರೆ ಅಂತ ಕೇಳಿದ್ರೆ ಅವರನ್ನು ಸಮಾಧಾನ ಪಡಿಸುವುದೇ ಹಾಗೆ ನಮ್ಮ ದೊಡ್ಡಮ್ಮ ಗಾಂಧಾರಿಯರನ್ನು ಸಂತೈಸುವ ವಿಧಾನವೆಂತೂ ದುಡುಕಬೇಡ ತಮ್ಮ. ನಾವು ಮಾಡಿರುವಂತಹ ಅತ್ತಾಹಕ್ಕೆ ಭೀಮಸ
ನನ್ನ ಶಿಷ್ಯನಾಗಿರುವಂತ ಕೌರವರನ್ನ ಹೀಗೆ ಘಾತಪಡಿಸಿದ ಅಂದ ಮೇಲೆ ಈ ಪಾಂಡವರನ್ನ ಈ ಕ್ಷಣವೇ ನಿರ್ನಾಮ ಮಾಡ್ತೇನೆ. ಸಮಾಧಾನ ಶಾಂತಚಿತ್ತರಾಗಬೇಕು. ಈ ರೀತಿಯಲ್ಲಿ ನೀವು ಕೋಪಕ್ಕೆ ಮನಸ್ಸನ್ನು ಕೊಟ್ಟು ಮುಂದುವರಿದಿರಿ ಎಂದಾದರೆ ವ್ಯವಹಾರ ಚಂದವಾದೀತೆ ಅಣ್ಣ. ಸ್ವಲ್ಪವಾದರೂ ಆಲೋಚಿಸುವುದು ಬೇಡ. ನಿನ್ನ ಸಮ್ಮುಖದಲ್ಲೇ ಮಾಡಿಕೊಂಡ ಒಪ್ಪಂದದಂತೆ ಗದಾಯುದ್ಧ ಹೇಗೆ ಸಾಗಿದೆ? ಮೊದಲೇ ಅನ್ಯಾಯದ ಮಾರ್ಗವನ್ನು ಅವಲಂಬನೆ ಮಾಡಿಕೊಂಡು ಮುಂದೆ ಸಾಗಿದವನು ಯಾರು? ಕೌರವನಲ್ಲವೇ? ಹಾಗಿರುವಾಗ ಆ ಬಳಿಕ ಅಗೋ 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 ನಮ್ಮ ಭೀಮ ಅವನ ತೊಡೆಯನ್ನು ಮುರಿದರೆ ಏನಾಯಿತು? ಹಿಂದೊಂದು ಕಾಲದಲ್ಲಿ ಮೈತ್ರಿಯರ ಶಾಪವೂ ಉಂಟಲ್ಲ ಅಣ್ಣ. ಅದಲ್ಲದೆ ಎಷ್ಟಾದರೂ ಕುಂತಿಪುತ್ರರು ನಮ್ಮ ಅತ್ತೆಯ ಮಕ್ಕಳು, ನಮಗೆಲ್ಲ ಯಾಕೆ ವ್ಯವಹಾರ? ಮಹಾಘನಘೋರ ಸಂಗ್ರಾಮದ ಆಹ್ವಾನವನ್ನು ಮಾಡಿಕೊಂಡವನೇ ಯಾರು ಈ ಕೌರವ? ಮಾಡಿದ್ದನ್ನುಣ್ಣಿದ ಮಹಾರಾಯ ಎಂಬಂತೆ ಅವನು ಮಾಡಿದಂತ ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ನಮಗೆಲ್ಲ ಯಾಕೆ ಅಣ್ಣ ಹೋಗಬಾರದೆ ದ್ವಾರಕ್ಕೆ ಪುನಃ ಹೀಗೆ? ನಾವೆಷ್ಟು ಮುಂದುವರೆದರು ನೀನು ಬಿಡ್ಲಿಕ್ಕಿಲ್ಲ. ನಿಂದೇನಣ್ಣ? ಮೊದಲು ಭೀಮಸೇನ ತಲೆಗೆ ಕೌರವ ಹೊಡೆದ, ಆಮೇಲೆ ಪ್ರತೀಕಾರ ರೂಪವಾಗಿ ತೊಡೆಗೆ ಈತ ಹೊಡೆದ. ತನ್ಮೂಲಕವಾಗಿ ಯುದ್ಧದ ನ್ಯಾಯವನ್ನ ಇಬ್ಬರೂ ಮೀರಿದಂತಾಯಿತು. ಆಯ್ತಲ್ಲ, ನಮಗೆ ಯಾಕೆ ಇವರ ಮಧ್ಯದಲ್ಲಿ ಒಂದು ಪಂಚಾಯಿತಿಗೆ ಅಲ್ವಾ? ತೀರ್ಮಾನ ಮಾಡುವವ ನೀನಿದ್ದೀಯಾ? ನಿನಗೂ ಅವರಿಗೂ ಗಂಟು ಹಾಳಾಗಿ ಹೋಗಲಿ. ಆದೀತು. ಧರ್ಮನಂದನ, ಈಗ 18ನೇ ದಿನದ ಮಹಾಸಂಗ್ರಾಮದಲ್ಲಿ ಅಂತೂ ಈ ಮಹಾಭಾರತದ ಯುದ್ಧ ಕೊನೆಯನ್ನು ಕಾಣುವಂತಾಯಿತಲ್ಲ. ಇನ್ನು ಚಿಂತಿಸಬೇಕಾದದ್ದಿಲ್ಲ. ವರುಷ ವರುಷಗಳ ದೀರ್ಘಕಾಲದಲ್ಲಿ ಯಾವ ಆಸೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಎಲ್ಲಾ ಕಷ್ಟವನ್ನು ಅನುಭವಿಸಿಕೊಂಡು ಹೀಗೆ ಬದುಕಿದ್ದಿರೋ, ಅದಕ್ಕೆಲ್ಲ ಪ್ರತಿಫಲವಾಗಿ ಸಂತೋಷವನ್ನು ಉಣ್ಣುವಂತಹ ಕಾಲ ಈಗ ಸನ್ನಿಹಿತವಾಗಿದೆ. ಪಾಪಿ ಈ ದುರ್ಯೋಧನ ಮಾಡಿದ ಮಹಾ ಅಪರಾಧಗಳಿಗೆ, ಮಾಡಿದ ಮಹಾ ಪಾಪಗಳಿಗೆ ತಕ್ಕ ಪ್ರತಿಫಲವನ್ನು ಉಣ್ಣುತ್ತಾನೆ. ಉಣ್ಣುತ್ತಾ ಹೀಗೆ ಅಲ್ಲಿ ಅವನು ಬಿದ್ದಿರಲಿ. ಧರ್ಮರಾಯ ಸ್ವಾಮಿ, ಈ ಸಂತೋಷದ ಸವಿ ಸುದ್ದಿಯನ್ನು ಕೇಳುವಂತಹ ಕುತೂಹಲ ಇರುವುದು ಪಾಂಚಾಲಿಯಲ್ಲವೇ? ಆದ್ದರಿಂದ ಅವಳಿಗೆ ಸುದ್ದಿಯನ್ನು ಹೇಳುವುದಕ್ಕೆ ತಡ ಮಾಡದೆ ನಾವೀಗ ಹೋಗೋಣ ಬಿಡದೆ ಎಡೆಗೆ. ಏನಿದು ನಿನ್ನ ಅವಸ್ಥೆ ಸುಯೋಧನ? ಏನಾಯ್ತು? ನನ್ನಿಂದ ಏನಾಗಬೇಕು ಎನ್ನುವುದನ್ನ ಈಗಲಾದರೂ ಹೇಳು. ಯಾರು? ಅಶ್ವತ್ಥಾಮ ಆಚಾರ್ಯವರ ಅಶ್ವತ್ಥಾಮ. ನನ್ನ ಅಂತಿಮ ಆಸೆ ಏನು? ನನ್ನ ವಿರೋಧಿಗಳಾದಂತ ಪಾಂಡವರ ತಲೆಯನ್ನು ನೋಡಬೇಕು ಎನ್ನುವುದಾಗಿ. ಅಶ್ವತ್ಥಾಮ, ಪಾಂಡವರ ತಲೆ, ಪಂಚ ಪಾಂಡವರ ತಲೆ ಈಗ ಅಭಯವನ್ನು ಸಮ ಪರ ಕಮಿ ಮಿಸುನಿಯ ಜ್ಯೋತಿಯ ಜಸಯಳು ಬೆಳಗೆ ಮಿಸುನಿಯ ಜ್ಯೋತಿಯ ಜಸಯಳು ಬೆಳಗಲು ಕುಶಲದಿ ಮಲಗಿಯ ಕೌರವ
ತೆರೆದುಕೊಂಡು ಬಂದು ಬಿಟ್ಟಿಯೇನು? ನಮ್ಮ ಭರತ ಕುಲದ ದೀಪವನ್ನೇ ಆರಿಸಿ ಬಿಟ್ಟಿಯೇನು? ಶಿಶುವಂತವನ್ನ ಮಾಡಿಬಿಟ್ಟಿಯೇನು? ಉಪ ಪಾಂಡವರ ತಲೆ, ಉಪ ಪಾಂಡವರ ತಲೆ, ಪರಿಸಮಾಪ್ತಿ. ಯಾರದು ಕೂಗು ಕೇಳಿ ಬರುತ್ತಿರುವುದು? ತಕ್ಕ ಪ್ರತೀಕಾರ ಮಾಡಿಬಿಡು. ಭೀಮಸೇನ, ದ್ರೌಪದಿ ಬಯಸಿದ್ದೇನು? ಇವನ ಅಮೂಲ್ಯವಾದಂತಹ ಶಿಖಾರತ್ನವನ್ನಲ್ಲವೇ ಅದನ್ನೇ ಪಡೆದು ಅಪಮಾನ ಮಾಡಿ ಬಿಟ್ಟು ಬಿಡವ. ಅಶ್ವತ್ಥಾಮ, ಎಂತ ಹೀನಾಯವಾದಂತ ಹಿಂಸಾ ಜಂತುಗಳು ಕೂಡ ಮಾಡದಂತ ಕೆಲಸವನ್ನು ಮಾಡಿಬಿಟ್ಟೆ ನೀವು. ಛೇ, ಬಾಲ ಜೀವಿತ ಘಾತಕ ನೀವು. ಜಾತಿಯಲ್ಲಿ ಬ್ರಾಹ್ಮಣನಾದಿ, ವೃತ್ತಿಯಲ್ಲಿ ಕ್ಷತ್ರಿಯನಾಗುವುದಕ್ಕೆ ಪ್ರಯತ್ನವನ್ನು ಪಟ್ಟೆ, ಆಮೇಲೆ ಪ್ರವೃತ್ತಿಯಲ್ಲಿ ಹಿಂಸಾ ಪಶುವಿಗಿಂತಲೂ ಹೀನಾಯ ಸ್ಥಿತಿಯಲ್ಲಿ ರಾತ್ರಿ ಹೊತ್ತು ಮಲಗಿದಂತ ಆ ನಿರಪರಾಧಿ ಯೋಧರನ್ನೆಲ್ಲ, ಉಪ ಪಾಂಡವರನ್ನೆಲ್ಲ ಕೊಂದೇ ಅಲ್ಲ. ನೀನು ಸಾವಿರ 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 ವರ್ಷಗಳ ಕಾಲ ಮೈಯೆಲ್ಲ ವ್ರಣ ತುಂಬಿಕೊಂಡಿದ್ದು ರಕ್ತ ಸೋರುತ್ತ ಮಹಾಭಾರತ ಸಂಗ್ರಾಮದಲ್ಲಿ ಎಲ್ಲರೂ ಅನುಭವಿಸಿದಂತ ನೋವನ್ನು ಮೈಯಲ್ಲಿ ಸದಾ ಉಣ್ಣುತ್ತಾ ಈಗ ಮುಂದೆ ಬರುವಂತ ಕಲಿಯುಗಕ್ಕೂ, ಈಗ ಕಳೆಯುತ್ತಿರುವಂತಹ ದ್ವಾಪರಯುಗಕ್ಕೂ ಕೊಂಡಿಯಾಗಿ ಈ ದುರಂತ ಸತ್ಯವನ್ನ ಸಾರುವುದಕ್ಕೆ ಶಾಶ್ವತ ವ್ಯಕ್ತಿಯಾಗಿ ಚಿರಂಜೀವಿಯಾಗಿ ಬದುಕಿಕೊಂಡಿರು. ಕೃಷ್ಣ, ಎಂತಹ ಶಾಪವನ್ನು ನನಗೆ ಕೊಟ್ಟೆ ಕೃಷ್ಣ. ಹೌದು, ಬ್ರಾಹ್ಮಣನಾಗಿ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಳಲಿಲ್ಲ, ಕ್ಷತ್ರಿಯೋಚಿತವಾದಂತಹ ಹಿಂಸಾ ಕಾರ್ಯದಲ್ಲಿ ಮನಸ್ಸನ್ನು ಮಾಡಿದೆ, ಉತ್ತರೆಯ ಗರ್ಭದ ಭ್ರೂಣವನ್ನು ಕೊಂದಂತ ಹತ್ಯೆಗೆ ನಾನು ರಕ್ಷಿಸಿದ್ದೇನೆ. ನಾನು ಅದನ್ನು ತಪ್ಪಿಸಿದರು, ಪಂಚ ಪಾಂಡವರನ್ನು ಕೊಂದು ನರಮೇಧವನ್ನೇ ಮಾಡಿದಂತಹ ನನಗೆ ಶಾಶ್ವತವಾದಂತಹ ಒಂದು ವರವನ್ನು ಕೊಟ್ಟೆ, ಚಿರಂತರವಾಗಿರು. ಅದರ ಜೊತೆಯಲ್ಲಿ ಕ್ಷಣ ಕ್ಷಣಕ್ಕೂ ನಾನು ಮಾಡಿದ ಈ ದುಷ್ಟಕ್ರಿಯೆಗಳನ್ನೆಲ್ಲವನ್ನು ನೆನಪಿಸುವ ಹಾಗೆ ಕ್ಷಣ ಕ್ಷಣವೂ ಇದು ಹೊರ ಕಾರುತ್ತಿರುವಂತಹ ವೃಣದಿಂದ ಬರುತ್ತಿರುವಂತಹ ಈ ಕೀವನ್ನ ಕಂಡು ನಾನು ಮಾಡಿದಂತಹ ಹೇಳಿ ಕೆಲಸವನ್ನು ನೆನಪಿಸುವಂತೆ ಮಾಡಿದೆಯಲ್ಲ ಕೃಷ್ಣ. ಈ ವರವು ಸಾಕು, ಶಾಪವು ಸಾಕು. ಆದರೆ ಮಾಡಬಾರದ ಕಾರ್ಯವನ್ನು ಮಾಡಿದಂತಹ ನನ್ನಂಥವನಿಗೆ, ಬುದ್ಧಿ ಇದ್ದು ಅದನ್ನು ಸರಿಯಾಗಿ ಬಳಸಲಾರದಂತಹ ನನ್ನಂಥವನಿಗೆ ನೀನು ಕೊಟ್ಟಂತಹ ಶಾಪ ಪ್ರಪಂಚಕ್ಕೊಂದು ಪಾಠ ಆಗಲಿ. ಮಾಡಿದ್ದುಣ್ಣು ಮಹಾರಾಯ, ಅನುಭವಿಸುತ್ತೇನೆ, ಸ್ವೀಕರಿಸುತ್ತೇನೆ ಶಾಪ. ಪೂರ್ಣ ಧರ್ಮರಾಯ ದೇವೋತ್ತಮ,
ಇನ್ನು ನೊಂದು ಬೆಂದು ಏನು ಪ್ರಯೋಜನ? ಕಾಲೋ ಹಿ ದುರತಿಕ್ರಯ ಎಂಬಂತಹ ಕಠೋರ ಸತ್ಯವೇ ಜೀವಂತವಾಗಿ ಉಳಿದಂತೆ ಬದುಕಿನಲ್ಲಿ ಪಡೆದಂತ ಅಪಾರವಾದಂತ ಕುಟುಂಬ ವರ್ಗವನ್ನು ಕಳೆದುಕೊಂಡದ್ದೇನು ಸತ್ಯ. ಸರಿ, ಆದರೆ ಏನು ಮಾಡೋಣ, ದುಃಖಿಸಬೇಡ. ಇತ್ತದರಲ್ಲೇ ಸಂತೃಪ್ತಿಯನ್ನ ಪಡೆಯುವಂತ ಒಂದು ವ್ಯವಧಾನವನ್ನು, ಆ ಒಂದು ಜೀವನ ಮೌಲ್ಯವನ್ನು ನೀನಿಂದು ಬೆಳೆಸಿಕೊಳ್ಳಬೇಕಾಗಿದೆ. ಇಗೋ ಸಕಾಲದಲ್ಲಿ ಈ ಹಸ್ತಿನಾವತ್ಯ ಪಟ್ಟಾಭಿಷೇಕವನ್ನು ಮಾಡಿಸುವ ಸಕಲ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಅಂತೂ ಬದುಕಿನ ಉತ್ತಮ ಸೇರಿಕೊಂಡು ಬಂದಂತ ನೋವೇನಿದೆ ಅದೆಲ್ಲ ದೂರವಾಗಿ ಈಗಲಾದರೂ ಒಂದು ರೀತಿಯ ಮಂಗಲ ದೊರಕಿತಲ್ಲ ಸ್ವಾಮಿ, ಇದರಲ್ಲಿ ತೃಪ್ತಿಯನ್ನು ಪಡೆಯುವಂತಾಗಿ. ನಿನ್ನ ನಿರ್ದೇಶನದಂತಲೇ ಕೌರವರಲ್ಲಿ ಹಣ್ಣಿರುವಂತಹ ಯುದ್ಧದಲ್ಲಿ ನನ್ನ ಪಾಲಿಗೆ ಜಯವಾಗಿದೆ. ಮಂಗಲ ಸ್ವರೂಪಿಯಾಗಿರುತ್ತಿರುವಂತಹ ನಿನಗೆ ಒಂದು ಮಂಗಲಾರತಿಯನ್ನು ಬೆಳಗಿ ನಾವೆಲ್ಲರೂ ಸಂತೋಷ ಪಡಬೇಕು ಎನ್ನುವಂತಹ ಇಚ್ಛೆ. ಆಗಲೇ ನೀನು ಇಚ್ಛೆ ವಾಸುದೇವ ಬಾಲಗೆ.